ಸಬ್ಸ್ಕ್ರೈಬ್ ಚಾನಲ್ ಪ್ರೆಸ್ ದ ಫಾರ್ ಲೇಟೆಸ್ಟ್ ಪರೀಕ್ಷಾರ್ಥಿಗಳೇ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಎಜುಕೇಟರ್ ಕೀರ್ತಿ ಗೌಡ ಇವತ್ತು ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಉತ್ತರ ಭಾರತವನ್ನು ಆಡಿದ ಪ್ರಮುಖ ರಾಜವಂಶವಾದ ದೆಹಲಿ ಸುಲ್ತಾನರ ಬಗ್ಗೆ ನಾವು ಕಂಡುಕೊಳ್ಳೋಣ ಮತ್ತು ತಿಳ್ಕೊಳ್ಳೋಣ ಸೊ ಪ್ರತಿ ಪ್ರ ಪ್ರತಿ ಪರೀಕ್ಷೆಯಲ್ಲೂ ದೆಹಲಿ ಸುಲ್ತಾನರ ಬಗ್ಗೆ ಒಂದಲ್ಲ ಒಂದು ಕ್ವಸ್ಟ್ ಕ್ವಶನ್ ಅಥವಾ ಪ್ರಶ್ನೆ ಇದ್ದೇ ಇರುತ್ತೆ ಸೊ ಭಾಳ ಗಮನವಿಟ್ಟು ಇದನ್ನು ನೀವು ತಿಳ್ಕೊಬೇಕಾಗಿ ಬರುತ್ತೆ ಬನ್ನಿ ದೆಹಲಿ ಸುಲ್ತಾನರು ಯಾವಾಗಲಿಂದ ಆಡಳಿತ ಮಾಡಿದ್ರು ಅವರ ಪ್ರಮುಖ ದೊರೆಗಳು ಸೊ ಕೆಲವು ರಾಜವಂಶಗಳು ಆಡ್ತವೆ ಯಾವ್ಯಾವು ಮತ್ತು ಅದರ ಪ್ರಮುಖ ಘಟನೆಗಳು ಮತ್ತು ಪರೀಕ್ಷೆ ದೃಷ್ಟಿಯಲ್ಲಿ ಇಂಪಾರ್ಟೆಂಟ್ ಆದ ಕೆಲವು ಸಂಗತಿಗಳನ್ನ ನಾನು ನಿಮಗಿಲ್ಲಿ ಹೇಳ್ತಾ ಇದ್ದೀನಿ ಬನ್ನಿ ದೆಹಲಿ ಸುಲ್ತಾನ್ರನ್ನ ನೋಡ್ಕೊಂಬರೋಣ ಸೊ ಹನ್ನೆರಡು ನೂರ ಆರರಿಂದ ನೂರ ಇಪ್ಪತ್ತಾರರವರೆಗೆ ಈ ದೆಹಲಿ ಸುಲ್ತಾನರ ಆಡಳಿತಾವಧಿ ಇದೆ ಸೊ ಈ ದೆಹಲಿ ಸುಲ್ತಾನರು ಏನಿದಾರಪ್ಪ ಅಂತಂದರೆ ಇವರು ಐದು ಆಡಳಿತಗಾರರಾಗಿ ಅಥವಾ ಐದು ರಾಜವಂಶಗಳು ಈ ದೆಹಲಿ ಸುಲ್ತಾನರಲ್ಲಿ ಬರುತ್ತೆ ಆ ಕಾಲಕ್ರಮೇಣ ಅವು ಹೇಗಿವೆ ಸೊ ಅಂತ ನೋಡ್ಕೊಂಬರೋಣ ಬನ್ನಿ ಸೊ ಐದು ಪ್ರಮುಖ ರಾಜವಂಶಗಳು ದೆಹಲಿ ಸುಲ್ತಾನರನ್ನು ಆಳಿದ್ರು ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೀನಿ ಅವು ಯಾವ್ಯಾವಪ್ಪ ಅಂತ ಅಂತ ಗುಲಾಮ್ ಅಥವಾ ಮಾಮ್ಲುಕ್ ರಾಜವಂಶ ಖಿಲ್ಜಿ ತುಗಲಕ್ ಸೈಯದ್ ಅತ್ ಮತ್ತು ಲೋಧಿ ರಾಜವಂಶಗಳು ಸೊ ಈ ಐದು ರಾಜವಂಶಗಳು ಬಹಳ ಮುಖ್ಯ ಯಾವುದೋ ಗುಲಾಮ್ ಅಥವಾ ಅವ್ರನ್ನ ಎಂಥ ಮಾಮ್ಲುಕ್ ಅಂತಲೂ ಇರ್ತಾರೆ ಗುಲಾಮ್ ಅಥವಾ ಮಾಮ್ಲುಕ್ ಖಿಲ್ಜಿ ರಾಜವಂಶ ಥುಗಲಕ್ ರಾಜವಂಶ ಸೈಯದ್ ರಾಜವಂಶ ಮತ್ತು ಲೋಧಿ ರಾಜವಂಶಗಳು ಈ ದೆಹಲಿ ಸುಲ್ತಾನರು ಅಂತ ಹೆಡ್ಡಿಂಗ್ ಏನು ಬರುತ್ತೆ ಆ ಇದರಲ್ಲಿ ಹದಿನೈದು ನೂರ ಇಪ್ಪತ್ತಾರು ಏನು ಆಳ್ವಿಕೆ ಮಾಡಿದ್ರು ಅಂತ ಹೇಳಿದೆ ಅಲ್ಲಿವರೆಗೂ ಈ ಐದು ರಾಜವಂಶಸ್ಥರು ದೆಹಲಿ ದೆಹಲಿಯನ್ನು ಆಡಳಿತ ಮಾಡ್ತಾರೆ ಸೊ ಬನ್ನಿ ಈಗ ಗುಲಾಮ್ ಅಥವಾ ಮಾಮ್ಲುಕ್ ರಾಜವಂಶವನ್ನು ನೋಡೋಣ ಸೊ ರಾಜವಂಶ ಎಂದು ಕರೆಯುತ್ತಾರೆ ಸೊ ಗುಲಾಮ ಮತ್ತು ಮಾಮ್ಲುಕ್ ಎರಡು ಒಂದೇ ಸೊ ಇವ ಮಾಮ್ಲುಕ್ ಅಥವಾ ಗುಲಾಮ ಅಥವಾ ಅಂತ ಕರಿಬಹುದು ಮಾಮ್ಲುಕ್ ಎಂದರೆ ಒಡೆತನ ಅಂದರ್ಥ ಸೊ ಗುಲಾಮ ಗುಲಾಮ ಪದವಿ ಏನಂತ ಸೂಚಿಸುತ್ತೆ ಅವರು ಗುಲಾಮರು ಸೊ ಗುಲಾಮರು ಏನೋ ನಾವು ಏನೋ ಸ್ಲೇವ್ ಟ್ರೇಡ್ ಅಂತ ಹೇಳ್ತಾ ಇದ್ದೋ ಹೇಗೆ ಐರೋಪಿಯನ್ನರು ಬಂದು ಆಫ್ರಿಕಾ ಇಂಡಿಯಾ ದೇಶಗಳಿಂದೆಲ್ಲ ಹೇಗೆ ಸ್ಲೇವ್ಸನ್ನು ಗುಲಾಮರನ್ನು ತಗೊಂಡು ಹೋಗಿ ಅಲ್ಲಿ ಕಾಫಿ ಮತ್ತು ಟೀ ಬೆಳವಣಿಗೆ ಬೆಳ ಬೆಳೆಸೋಕ್ಕೋಸ್ಕರ ಹೇಗೆ ಉಪ್ಯೋಗಿಸ್ಕೊತಿದ್ರು ಹಾಗೇ ಗುಲಾಮ ಅಂತಂದರೆ ಇವರು ಆ ರಾಜರಿಗೆ ಗುಲಾಮ್ರಾಗಿರ್ತಾರೆ ಆದರೆ ಇಲ್ಲಿ ಏನಪ್ಪ ಒಂದು ಪ್ರಮುಖ ಸಂಗತಿ ಅಂತಂದರೆ ಇವರು ಗುಲಾಮ್ರಂದರೆ ಇವ್ರನ್ನ ಗುಲಾಮ್ರಾಗಿ ನೋಡ್ತಾ ಇರೋಲ್ಲ ಇವರು ಅತ್ಯಂತ ಬಲಶಾಲಿಗಳು ಮತ್ತು ಏನು ಮಿಲಿಟರಿಯಲ್ಲಿ ಸಖತ್ತು ಪ್ರಾಮುಖ್ಯನೂ ಹೊಂದಿರ್ತಾರೆ ತುಂಬ ಗುಲಾಮ್ರನ್ನ ರಾಜರುಗಳು ಸೇನಾಧಿಪತಿಗಳಾಗಿ ಮಾಡಿರೋದು ಉಂಟು ಸೊ ಅದಕ್ಕೆ ಏನಾಗುತ್ತೆ ಈ ಗುಲಾಮರೆ ಯಾರು ರಾಜರ ಗುಲಾಮರಾಗಿದ್ದರೋ ಅವರೇ ಯಾಕಂದರೆ ತುಂಬ ಶಕ್ತಿಶಾಲಿಗಳು ಮತ್ತು ಮಿಲಿಟ್ರಿ ಪ್ರಾಬಲ್ಯವನ್ನು ಹೊಂದಿರೋದ್ರಿಂದ ಅವರೇ ಒಂದು ರಾಜ ಮನೆತನವನ್ನು ಹಾಕ್ತಾರೆ ಅದೇ ಗುಲಾಮ ಅಥವಾ ಮಾಮ್ಲುಕ್ ರಾಜವಂಶ ಇದರ ಪ್ರಥಮ ಪುರುಷ ಯಾರು ಇದರ ಸಂಸ್ಥಾಪಕ ಯಾರಪ್ಪ ಅಂತಂದರೆ ಕುತುಬ್ ಉದ್ದೀನ್ ಐಬಕ್ ಸೊ ಕುತುಬ್ದ್ದೀನ್ ಐಬಕ್ ಎಂಬ ವ್ಯಕ್ತಿ ಯಾರಿದ್ದಾನೆ ಗುಲಾಮ ಯಾರಿದ್ದಾನೆ ಅವನು ಗುಲಾಮ ಸಂತತಿ ಅಥವಾ ಮಾಮ್ಲುಕ್ ರಾಜವಂಶದ ಸಂಸ್ಥಾಪಕ ಸೊ ಗುಲಾಮ ರಾಜವಂಶ ಹನ್ನೆರಡು ನೂರ ಹತ್ತರಿಂದ ನೂರ ತೊಂಬತ್ತರವರೆಗೆ ಆಳ್ವಿಕೆ ನಡೆಸುತ್ತೆ ಅದರಲ್ಲೂ ಕೂಡ ಕುತುಬುದ್ದೀನ್ ಐಬಕ್ ಏನಿದ್ದಾನೆ ಇವನು ಹನ್ನೆರಡು ನೂರ ಆರರಿಂದ ನೂರ ಹತ್ತರವರೆಗೆ ರಾಜಾಡಳಿತ ಮಾಡ್ತಾನೆ ಸೊ ಕುತುಬುದ್ದೀನ್ ಐಬಕ್ನ ಸಾಧನೆ ಏನಪ್ಪ ಪರೀಕ್ಷೆಯಲ್ಲಿ ಯಾವುದೋ ಇವನ ಬಗ್ಗೆ ಕೇಳಿದ್ರೆ ಯಾವ ಎಂತಹ ಪ್ರಶ್ನೆಗಳನ್ನು ಕೇಳ್ಬೋದು ಅಂತಂದರೆ ಅದು ಕೂಡ ಈ ಸ್ಲೈಡ್ನಲ್ಲೇ ಇದೆ ಇವನು ಏನು ಮಾಡ್ತಾನೆ ಅಂತಂದರೆ ಕ್ವಾತ್ ಉಲ್ ಇಸ್ಲಾಂ ಅಂತ ಮಸೀದಿಯನ್ನು ಇವನು ನಿರ್ಮಾಣ ಪ್ರಾರಂಭಿಸ್ತಾನೆ ಮತ್ತು ಕ್ವಾತ್ ಉಲ್ ಇಸ್ಲಾಂ ಅನ್ನೋ ಮಸೀದಿ ಏನಿದೆ ಇದು ಭಾರತದಲ್ಲಿ ಒಂದು ಪ್ರಮುಖ ಮಸೀದಿಯಾಗಿದೆ ಮತ್ತು ಪ್ರಥಮ ಮಸೀದಿಯಾಗಿದೆ ಸೊ ಫಸ್ಟ್ ಮಸೀದಿ ಆಗಿದೆ ಇದು ಕ್ವಾತುಲ್ ಇಸ್ಲಾಂ ಇದನ್ನು ಯಾರಪ್ಪ ಕಟ್ಟಿಸ್ತಾನೆ ಅಂತಂದರೆ ನಮ್ಮ ಕುತುಬ್ ಉದ್ದಿನ್ ಐಬಕ್ ನಿರ್ಮಾಣವನ್ನು ಶುರು ಮಾಡ್ತಾನೆ ಇಲ್ಲಿ ನಾನು ನಿರ್ಮಾಣವನ್ನು ಶುರು ಮಾಡ್ತಾನೆ ಅಂತ ಹೇಳ್ತಾ ಇದ್ದೀನಿ ಹೊರತು ಕಟ್ಟಿಸ್ದ ಅಥವಾ ಮುಗಿಸ್ದ ಅಂತ ಹೇಳ್ತಾ ಇಲ್ಲ ಏನಕ್ಕೆ ಅಂತಂದರೆ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಸೊ ಮತ್ತು ಏನಪ್ಪ ಇನ್ನೊಂದು ಪ್ರಮುಖ ಏನು ಇದನ್ನು ಮಾಡ್ದ ಇವನು ಈ ಕೆಲಸವನ್ನು ಮಾಡ್ದ ಅಂತಂದರೆ ಏನು ಕುತುಬ್ ಮಿನಾರ್ ಇದೆ ಕುತುಬ್ ಮಿನಾರ್ ಕುತುಬ್ ಮಿನಾರಲ್ಲೇ ಕುತುಬ್ ಅಂತ ವರ್ಡ್ ಇದೆ ಆ ವರ್ಡ್ ಏನಕ್ಕೆ ಬಂತು ಅಂತಂದರೆ ಯಾಕಂದರೆ ಈ ಕುತುಬ್ ಗುಲಾಮ ರಾಜವಂಶದ ಸಂಸ್ಥಾಪಕನಾದ ಕುತುಬುದ್ದೀನ್ ಐಬಾಕ್ ಅದರ ನಿರ್ಮಾಣ ಶುರು ಮಾಡ್ತಾನೆ ಸೊ ಅದರ ಅರ್ಥ ಕುತುಬ್ ಮೀನಾರ್ ಕುತುಬ್ ಮೀನಾರ್ ಏನೋ ಕಟ್ಟಡವನ್ನು ಇವನು ಕಟ್ಟಿಸ್ಲೋ ಹೇಳ್ತಾನೆ ಅಥವಾ ನಿರ್ಮಿಸಲು ಪ್ರಾರಂಭಿಸ್ತಾನೆ ಕುತುಬುದ್ದೀನ್ ಐಬಕ್ ಸೊ ಇವನಿಗೆ ಇನ್ನೊಂದು ಏನಪ್ಪ ಬಿರುದು ಇತ್ತು ಅಂತ ಅಂದರೆ ಇವನಿಗೆ ಲಕ್ಷ ಭಾಷ ಅಂತ ಅಂದ್ಬಿಟ್ಟು ಕರಿತಾಯಿದ್ರು ಲಕ್ಷ ಭಾಷೆ ಅಂದರೆ ಏನು ಸರ್ ಅಂತ ಅಂದರೆ ಇವನು ಗೀವರ್ ಆಫ್ ಲ್ಯಾಕ್ಸ್ ಅಂತ ಅಂತಾರೆ ಸೊ ಯಾರಾದರೂ ಇವನಿಗೆ ದೇಣಿಗೆ ಕೇಳೋದು ಅಥವಾ ಏನಾದರೂ ಭಿಕ್ಷಾಟನೆಗೆ ಬಂದರೆ ಲಕ್ಷ ಲಕ್ಷಗಳಲ್ಲಿ ದಾನ ಮಾಡಿಬಿಡ್ತಿದ್ದ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇವನಿಗೆ ಅನ್ವರ್ಥವಾಗಿ ಲಕ್ಷ ಭಾಷ್ ಅಂತ ಇವನಿಗೆ ಬಿರುದನ್ನು ನೀಡಿದ್ದಾರೆ ಸೊ ಆಗಲೇ ಹೇಳಿದೆ ನೂರ ಆರರಿಂದ ಹದಿನಾರು ಹತ್ತುವರೆಗೂ ಇವನು ಆಳ್ವಿಕೆ ನಡೆಸಿದ್ದಾನೆ ಅಂತ ಅಂದ್ಬಿಟ್ಟು ಸೊ ಹದಿನ ಹನ್ನೆರಡು ನೂರ ಹತ್ತರಲ್ಲಿ ಇವನ ಮೃತ್ಯು ಆಗುತ್ತೆ ಸೊ ಇವನ ನಂತರ ಬರುವವನೇ ಇಲ್ತುಮಿಶ್ ಇಲ್ತುಮಿಶ್ ಅತ್ಯಂತ ಪ್ರಮುಖ ದೊರೆ ಎಲ್ಲಿ ನಮ್ಮ ಗುಲಾಮ ರಾಜವಂಶದಲ್ಲಿ ಇವನ ಆಳ್ವಿಕೆ ಎಷ್ಟರಿಂದ ಎಷ್ಟಪ್ಪ ಆಯಿತು ಅಂತಂದರೆ ಹನ್ನೆರಡು ನೂರ ಹನ್ನೊಂದರಿಂದ ಹನ್ನೆರಡು ನೂರ ಮೂವತ್ತಾರರವರೆಗೆ ಇವನು ಆಳ್ವಿಕೆ ನಡೆಸ್ತಾನೆ ಸೊ ಇವನು ಕ್ವಾತುಲ್ ಇಸ್ಲಾಂ ಮತ್ತು ಕುತುಬ್ ಮಿನಾರ್ ನೋಡಿ ಅಲ್ಲಿ ಹೇಳಿದೆ ಅವನು ನಿರ್ಮಾಣವನ್ನು ಪ್ರಾರಂಭಿಸಿದನು ಯಾರು ಅದನ್ನು ಅಂತ್ಯಗೊಳಿಸಿದನು ಅಥವಾ ಪೂರ್ಣಗೊಳಿಸಿದನು ಅಂತಂದರೆ ಅವನೇ ಇಲ್ತುಮೇಶ್ ಸೊ ಕ್ವಾತುಲ್ ಇಸ್ಲಾಂ ಎನ್ನುವ ಮಸೀದಿ ಏನಿದೆ ಮತ್ತು ಕುತುಬ್ ಮಿನಾರ್ ಕುತುಬ್ ಮಿನಾರ್ ನಿಮಗೆ ಗೊತ್ತಿದೆ ಐದು ಮಹಡಿ ಅಥವಾ ಐದು ಅಂತಸ್ತಿನ ಒಂದು ಕಟ್ಟಡ ಅದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಏನು ಹೇಳ್ತಾರೆ ವಿಶ್ವ ಪಾರಂಪರಿಕ ತಾಣ ಕೂಡ ಆಗಿದೆ ಅದು ಸೊ ಅದನ್ನು ಇವನು ಪೂರ್ಣಗೊಳಿಸ್ತಾನೆ ಯಾರೋ ಇಲ್ತು ಅವೆರಡನ್ನು ಪ್ರಾರಂಭಿಸಿದ್ದು ಕುತುಬುದ್ದೀನ್ ಐಬಕ್ ಮುಗಿಸಿದ್ದು ಇಲ್ತುಮೀಶ್ ಸೊ ಇವನು ಏನಪ್ಪ ಮಾಡ್ತಾನೆ ಅಂತಂದರೆ ಬೆಳ್ಳಿಯ ಎರಡು ನಾಣ್ಯಗಳು ಮತ್ತು ತಾಮ್ರದ ನಾಣ್ಯಗಳನ್ನ ಪರಿಚಯಿಸ್ತಾನೆ ಸೊ ಅದಕ್ಕೆ ಏನಪ್ಪ ಹೆಸರು ಅಂತಂದರೆ ಇದು ಕೂಡ ಪ್ರಶ್ನೆ ಉದ್ಭವಿಸ್ಬೋದು ಸೊ ಈ ಏನು ಬೆಳ್ಳಿ ಇದೆ ಈ ಬೆಳ್ಳಿ ನಾಣ್ಯಗಳನ್ನು ಟಂಕ ಟಂಕ ಅಂತ ಕರೀತಾರೆ ಮತ್ತು ಈ ತಾಮ್ರ ಏನಿದೆ ತಾಮ್ರದ ನಾಣ್ಯವನ್ನು ಜಿತಾಲ್ ಅಂತ ಕರೀತಾರೆ ಸೊ ತಾಮ್ರದ ನಾಣ್ಯವಾದ ಜಿತಾಲ್ ಮತ್ತು ಬೆಳ್ಳಿಯ ನಾಣ್ಯವಾದ ಟಂಕವನ್ನು ಇಲ್ತುಮಿಶ್ ಪರಿಚಯಿಸ್ತಾನೆ ಸೊ ಏನ್ ಮಾಡ್ತಾನಪ್ಪ ಅಂದ್ರೆ ಇವನು ಇಕ್ತದಾರಿ ವ್ಯವಸ್ಥೆಯನ್ನು ಪರಿಚಯಿಸ್ತಾನೆ ಇದು ಬಹಳ ಮುಖ್ಯ ತುಂಬಾ ಸರಿ ಇದನ್ನು ಕೇಳಿದಾರೆ ಇಕ್ತದಾರಿ ವ್ಯವಸ್ಥೆ ಅಂತ ಏನು ಅದನ್ನು ಪರಿಚಯಿಸಿದವರು ಯಾರು ಇಕ್ತಧಾರಿ ಇಲ್ತು ಸೊ ಇಕ್ತದಾರಿ ವ್ಯವಸ್ಥೆಯನ್ನು ಪರಿಚಯಿಸಿದವನು ಯಾರು ಇಲ್ತುಮಿಶ್ ಸೊ ಏನಪ್ಪ ಈ ಇಕ್ತದಾರಿ ವ್ಯವಸ್ಥೆ ಅಂತ ಅಂದರೆ ಈಗ ಹೇಗೆ ನಮ್ಮ ಭಾರತ ಒಂದು ರಾಷ್ಟ್ರವಾಗಿದೆ ಸೊ ಅದನ್ನು ವಿವಿಧ ರಾಜ್ಯಗಳಾಗಿ ವಿಂಗಡಣೆ ಮಾಡಿದರೆ ರಾಜ್ಯಗಳನ್ನು ಏನೋ ಜಿಲ್ಲೆಗಳಾಗಿ ಜಿಲ್ಲೆಗಳನ್ನು ತಾಲೂಕುಗಳಾಗಿ ತಾಲೂಕುಗಳನ್ನು ಹೋಬಳಿಯಾಗಿ ಹಾಗೆ ಹೇಗೆ ವಿಂಗಡಣೆ ಮಾಡ್ತಾ ಹೋಗಿದರೆ ಹಾಗೆಯೇ ಇವನು ಇವನ ಆಡಳಿತ ದೃಷ್ಟಿಯಿಂದ ಆಡಳಿತದ ಹಿತ ದೃಷ್ಟಿಯಿಂದ ಮತ್ತು ತೆರಿಗೆ ಸಂಗ್ರಹಣೆ ಸುಲಭವಾಗಲಿ ಅಂತ ಏನು ಮಾಡಿರ್ತಾನೆ ಅಲ್ಲಿ ಇದ್ದ ಜಮೀನನ್ನು ಅಥವಾ ಲ್ಯಾಂಡ್ ಏನಿರ್ತಾರೆ ಅದನ್ನು ವಿಭಜಿಸಿ ವಿಂಗಡಿಸಿ ಏನು ಬೇರೆ ಬೇರೆ ಆಫೀಸರ್ಸ್ ಏನಿರ್ತಾರೆ ಅವ್ರಿಗೆ ನೀಡಿರ್ತಾನೆ ಸೊ ಏನಿರುತ್ತಪ್ಪ ಒಂದು ಸಣ್ಣ ಸಣ್ಣ ಗಾತ್ರದ ಒಂದು ಲ್ಯಾಂಡ್ ಏನಿರುತ್ತೆ ಅದನ್ನು ಒಂದು ಕಡೆ ಮತ್ತು ದೊಡ್ಡ ಗಾತ್ರದ ಈಗ ಸ್ಮಾಲ್ ಫಾರ್ಮರ್ಸ್ ಮಾರ್ಜಿನಲ್ ಫಾರ್ಮರ್ಸ್ ಮತ್ತು ಲಾರ್ಜ್ ಲ್ಯಾಂಡ್ ಹೋಲ್ಡರ್ಸ್ ಅಥವಾ ಫಾರ್ಮರ್ಸ್ ಅಂತೀವಿ ಸೊ ಸಣ್ಣ ರೈತ ಅತಿ ಸಣ್ಣ ರೈತ ಮತ್ತು ದೊಡ್ಡ ರೈತ ಏನಿದೆ ಐದು ಎಕ್ರೆಗಿಂತ ಜಾಸ್ತಿ ಹೊಂದಿರೋನು ಸೊ ಆ ಥರನೇ ಇಲ್ಲಿ ಆ ಜಮೀನನ್ನು ವಿಂಗಡಣೆ ಮಾಡ್ತಾನೆ ಆ ಜಮೀನನ್ನು ಆಡಳಿತ ಸೊ ನೂರಾರು ಎಕರೆನ ಇಡೀ ರಾಜ್ಯನೇ ಹೀಗೆ ವಿಂಗಡಿಸ್ಕೊಂಡು ಹೋಗ್ತಾನೆ ಇಕ್ತಾಸ್ ಇಕ್ತಾಸ್ ಅಂತಂದರೆ ಆ ರಾಜ್ಯಗಳು ಭಾರತದಲ್ಲಿ ರಾಜ್ಯಗಳು ಹೇಗಿವೆಯೋ ಹಾಗೆ ಒಂದು ಜಮೀನಿನ ವಿಂಗಡಣೆ ಮಾಡ್ತಾನೆ ಅದನ್ನು ನೋಡ್ಕೊಳ್ಳೋಕ್ಕೆ ಈ ನೋಬಲ್ಸ್ ಅಂತ ಏನಂತಾರೆ ಅಥವಾ ಸೈನಾಧಿಕಾಧಿಕ ಸೈನಾಧಿಕಾರಿಗಳು ಅಥವಾ ಅವನ ಆಸ್ಥಾನದಲ್ಲಿ ಪ್ರಮುಖರೇನಿರ್ತಾರೆ ಅವರವರ ಸುಪರ್ದಿಗೆ ಕೊಡ್ತಾನೆ ಆ ಭಾಗದ ಆಡಳಿತ ಮತ್ತು ತೆರಿಗೆ ಸಂಗ್ರಹಣೆ ಅದು ಯಾರಿಗೆ ನೀಡಿರುತ್ತಾನೋ ನೋಡ್ಕೊಳ್ಳೋಕ್ಕೆ ಅದು ಅವರ ಹೊಣೆಯಾಗಿರುತ್ತೆ ಸೊ ಇದು ಏನಪ್ಪ ಅಂತಂದರೆ ಇದನ್ನು ವರ್ಗಾಯಿಸ್ಬೋದಾ ಸರ್ ಅಂತಂದರೆ ಹೌದು ಇದು ವರ್ಗಾಯಿಸ್ಬೋದಾಗಿರುತ್ತೆ ಪ್ರತಿ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಮ್ಮೆ ಈ ಇಕ್ತಗಳನ್ನ ನೋಡ್ಕೊಳ್ತಿರೋನ್ನ ಇಕ್ತದಾರ ಅಂತಾರೆ ಈ ಈಕ್ತದಾರನ ಬದಲಾಯಿಸ್ತಾ ಇರ್ತಾರೆ ಸೊ ನಿಮಗೆ ಗೊತ್ತಾಗಲಿ ಆಡಳಿತದ ದೃಷ್ಟಿಯಿಂದ ಮತ್ತು ತೆರಿಗೆ ಸಂಗ್ರಹಣೆ ಸುಲಭವಾಗಲಿ ಅಂತ ಹೇಗೆ ಒಂದು ಜಮೀನಿನ ವಿಭಜನೆ ಅಥವಾ ಒಂದು ರಾಜ್ಯದ ವಿಭಜನೆ ವಿಂಗಡಣೆ ಮಾಡಿ ಅದನ್ನು ಪ್ರಮುಖರಿಗೆ ಆಸ್ಥಾನ ಪ್ರಮುಖರಿಗೆ ನೀಡಿ ಅವರಿಂದ ಆಡಳಿತ ಮತ್ತು ತೆರಿಗೆ ಸಂಗ್ರಹಣೆಯನ್ನು ಮಾಡ್ತಾ ಇರೋ ವ್ಯವಸ್ಥೆನೇ ಇಕ್ತಧಾರಿ ವ್ಯವಸ್ಥೆ ಆ ಇಕ್ತಗಳನ್ನು ನೋಡಿಕೊಳ್ತಿರೋವನೇ ಇಕ್ತದಾರ ಸೊ ಅದು ವರ್ಗಾಯಿಸಲ್ಪಡುತ್ತದೆ ಸೊ ನೀವು ಬಸ್ ಟಿಕೆಟ್ ಮೇಲೆಲ್ಲ ನೋಡಿರ್ಬೋದು ವರ್ಗಾಯಿಸುವಂತಿಲ್ಲ ನೀವು ತಗೊಂಡ್ರೆ ಅದು ನಿಮಗೇನೆ ಬಟ್ ಇಲ್ಲಿ ಹಂಗಲ್ಲ ಆ ಇಕ್ತಾಸ ಏನಿದೆ ಅದನ್ನು ಒಬ್ಬ ಈಗ ನಾನು ಇದು ಮಾಡ್ತಾ ಇದ್ದೀನಿ ಅಂತಂದರೆ ಎರಡು ಮೂರು ವರ್ಷ ಆದಮೇಲೆ ಇನ್ನೊಬ್ಬನಿಗೆ ಯಾರೋ ಬೇರೆಯೊಬ್ಬರ ನನಗೆ ಸಂಬಂಧವೇ ಇಲ್ಲ ಅಥವಾ ಪರಿಚಯವೇ ಇಲ್ಲ ಅವನಿಗೆ ಅದನ್ನು ವರ್ಗಾಯಿಸ್ಬೋದಾಗಿರ್ತದೆ ಸೊ ವರ್ಗಾವಣೆಗೆ ಅವಕಾಶವಿದೆ ಅಂತ ಅರ್ಥ ಇಲ್ಲಿ ಸೊ ಏನಪ್ಪ ಹನ್ನೆರಡು ನೂರ ಮೂವತ್ತಾರರಲ್ಲಿ ಇವನು ಮರಣ ಹೊಂದ್ತಾನೆ ಸೊ ಮರಣ ಹೊಂದಿದ ನಂತರ ಯಾರಪ್ಪ ರಾಜ್ಯವನ್ನು ಆಡಳಿತ ಮಾಡ್ತಾರೆ ಯಾರಪ್ಪ ಸಿಂಹಾಸನ ರೂಢರಾಗ್ತಾರೆ ಅಂತಂದರೆ ಆಕೆಯೇ ರಜೆಯ ಸುಲ್ತಾನ ಈಕೆಯ ಮೇಲೂ ಬಹಳಷ್ಟು ಬಾರಿ ಪ್ರಶ್ನೆಗಳನ್ನು ಕೇಳಿದರೆ ಈಕೆ ಏನಕ್ಕಪ್ಪ ಅಂತಂದರೆ ಇದಕ್ಕೆ ತೀರ ಏನೋ ಹೇಳೋ ಪ್ರಾಮುಖ್ಯತೆ ಏನಿಲ್ಲ ಅಂಥ ಕೊಡುಗೆ ಏನಿಲ್ಲ ಆಡಳಿತಕ್ಕಾಗಲಿ ಅಥವಾ ವಾಸ್ತುಶಿಲ್ಪಕ್ಕಾಗಲಿ ಬಟ್ ಏನಪ್ಪ ಅಂತಂದರೆ ಆ ದೆಹಲಿ ದೆಹಲಿ ಸಾಮ್ರಾಜ್ಯ ಏನಿದೆ ಅದನ್ನು ಆಳಿದ ಪ್ರಥಮ ಮತ್ತು ಕೊನೆಯ ಮಹಿಳೆ ಈಕೆ ಸೊ ಇವಳು ಏನು ಬರ್ತಾಳೆ ಇವಳೇ ಪ್ರಥಮ ಇವಳೇ ಕೊನೆ ಇವಳ ಆದಮೇಲೂ ಯಾರು ಬರಲ್ಲ ಇವಳು ಮುಂಚಿನೂ ದೆಹಲಿಯನ್ನ ಯಾರೇ ಮಹಿಳಾ ಇವ್ನು ಆಳಿರಲ್ಲ ಸೊ ಇವಳು ಇಲ್ತುಮಿಶಾ ಅವರ ಮಗಳು ಸೊ ತಂದೆಯಿಂದರೆ ಇವಳು ಶಿಕ್ಷಣ ಸೊ ಶರಿಯಾ ಲಾಸ್ ಅಂತಾರೆ ಸೊ ಶರಿಯಾ ಕಾನೂನು ಏನಿದೆ ಆ ಮುಸಲ್ಮಾನ ಬಾಂಧವರು ಏನಿದ್ದಾರೆ ಅವ್ರಿಗೆ ಅದು ಅನ್ವಯಿಸುತ್ತೆ ನಮಗೆ ಹಿಂದೂ ಮನುಸ್ಮೃತಿ ಎಲ್ಲ ಯಾವ ಥರ ಇದೆಯೋ ಹಾಗೇ ಅವರು ಶರಿಯ ಕಾನೂನನ್ನ ಪಾಲಿಸ್ತಾರೆ ಆ ಶರೀರ ಕಾನೂನಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ ನೀವು ಹೀಗೆ ಮಾಡಬೇಕು ಹೀಗೆ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು ಸೊ ಹಾಗೆ ಏನು ಮಾಡ್ತಾಯಿದ್ರು ಅಂತಂದರೆ ತನ್ನ ಶಿಕ್ಷಣವನ್ನು ತಂದೆ ಅದನ್ನು ಆಕೆಯನ್ನು ಶಾಲೆಗೆ ಕಳಿಸದೆ ತಾನೇ ನೀಡಿರುತ್ತಾನೆ ಸೊ ಅದನ್ನು ಹಾಗೆ ಹೇಳಿದಾಗೆ ಆಳಿದ ಮೊದಲ ಮತ್ತು ಕೊನೆಯ ಮುಸ್ಲಿಂ ಮಹಿಳೆ ಯಾರಪ್ಪ ಅಂತಂದ್ರೆ ಆಕೆಯೇ ರಜಿಯಾ ಸುಲ್ತಾನ ಇಲ್ತು ಮಗಳು ಸೊ ಇವಳು ಆದಮೇಲೆ ಈಕೆ ಆದಮೇಲೆ ಬರೋದು ಯಾರಪ್ಪ ಅಂತಂದ್ರೆ ಗಿಯಾಜುದ್ದೀನ್ ಬಾಲ್ಬನ್ ಸೊ ಗಿಯಾಜುದ್ದೀನ್ ಬಾಲ್ಬನ್ ಎಲ್ಲಿವರೆಗೂ ಆಳ್ದ ಅಂತಂದ್ರೆ ಹನ್ನೆರಡು ನೂರ ಅರವತ್ತಾರರಿಂದ ಹನ್ನೆರಡು ನೂರ ಎಂಬತ್ತೇಳವರೆಗೂ ಇವನು ದೆಹಲಿಯನ್ನು ಗುಲಾಮ ವಂಶ ಅಡಿ ಆಳ್ವಿಕೆ ಮಾಡ್ತಾನೆ ಸೊ ಏನಪ್ಪ ಅಂತಂದ್ರೆ ಇವನು ಗೂಢಚರ್ಯ ವ್ಯವಸ್ಥೆ ಏನು ಸ್ಪೈಸ್ ಸಿಸ್ಟಮ್ ಅಂತ ಹೇಳ್ತೀವಿ ಸೊ ನಮ್ಮ ಇಂಡಿಯಾ ಇದೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತ ಅವರು ಹೇಗೆ ಗೂಢಚರ್ಯ ಮಾಡ್ತಾರೆ ವಿವಿಧ ದೇಶಗಳಲ್ಲಿ ಹೋಗಿ ಅಲ್ಲಿಂದ ಸೆನ್ಸಿಟಿವ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನಮ್ಮ ಸಾರ್ವಭೌಮತೆಗೆ ಧಕ್ಕೆ ಆಗದೆ ಹೇಗೆ ನೋಡ್ಕೊತಾರೆ ಹಾಗೆ ತನ್ನ ವರಿಷ್ಠರನ್ನು ಕಾಪಾಡಲು ಏನು ಮಾಡ್ತಾನೆ ಇವನು ಗೂಢಚರ್ಯ ವ್ಯವಸ್ಥೆಯನ್ನು ಜಾರಿಗೊಳಿಸ್ತಾನೆ ಸೊ ಇವನು ಆಮೇಲೆ ಮತ್ತೊಂದು ಮುಖ್ಯ ಇದೇನಪ್ಪ ಮಾಡ್ತಾನೆ ಇವನು ಅಂತಂದರೆ ಪರ್ಷಿಯನ್ ಹಬ್ಬವಾದ ನವರೋಜ್ ಸೊ ನವರೋಜ್ ಅನ್ನುವುದು ಒಂದು ಪರ್ಷಿಯನ್ ಫೆಸ್ಟಿವಲ್ ಅಥವಾ ಪರ್ಷಿಯನ್ ಹಬ್ಬ ಅದನ್ನು ಇವನು ಭಾರತಕ್ಕೆ ಪರಿಚಯಿಸ್ತಾನೆ ಸೊ ಪರ್ಷಿಯಾ ಅಂತಂದರೆ ಈಗ ಎಲ್ಲಪ್ಪ ಅಂತಂದರೆ ಈ ಪ್ರೆಸೆಂಟೇ ಇರಾನ್ನೇ ಪರ್ಷಿಯಾ ಸೊ ಆ ಹಬ್ಬ ಅಲ್ಲಿ ಆಚರಣೆಗೊಳ್ಳುವ ಹಬ್ಬ ನವರೋಜ್ ಅಂತ ಅಂದ್ಬಿಟ್ಟು ಸೊ ಈ ನವರೋಜ್ ಏನು ಇವನು ಭಾರತದಲ್ಲಿ ಪರಿಚಯಿಸ್ತಾನೆ ಅವನೇ ಬಾಲ್ಬನ್ ಸೊ ಗೂಢಚರ್ಯ ವ್ಯವಸ್ಥೆ ಮತ್ತು ಪರ್ಷಿಯನ್ ಹಬ್ಬವಾದ ನವರೋಜನ್ನು ಇವನು ಪರಿಚಯಿಸ್ತಾನೆ ಸೊ ಅಲ್ಲಿಗೆ ಗುಲಾಮ ರಾಜವಂಶ ಮುಗಿಯುತ್ತೆ ಸೊ ನಂತರ ಬರುವುದೇ ಖಿಲ್ಜಿ ರಾಜವಂಶ ಸೊ ಡೆಲ್ಲಿಯನ್ನು ಆಡಳಿತ ರಾಜ ಪ್ರಮುಖ ಐದು ರಾಜವಂಶಗಳು ಅದರಲ್ಲಿ ಪ್ರಪ್ರಥಮ ಅಥವಾ ಮೊದಲನೆಯದು ಗುಲಾಮ ರಾಜವಂಶ ನಂತರ ಬರುವುದೇ ಖಿಲ್ಜಿ ರಾಜವಂಶ ಸೊ ಬನ್ನಿ ಖಿಲ್ಜಿ ರಾಜವಂಶದ ಸ್ಥಾಪಕ ಅದರ ಪ್ರಮುಖ ಆಡಳಿತಗಾರರು ಅವರ ಕೊಡುಗೆ ಏನಿದೆ ದೆಹಲಿಗೆ ಅಥವಾ ಭಾರತಕ್ಕೆ ಅಂತ ನೋಡ್ಕೊಂಬರೋಣ ಸೊ ಪರೀಕ್ಷಾ ಇತ ದೃಷ್ಟಿಯಿಂದ ಕೆಲವು ಪ್ರಮುಖ ಪಾಯಿಂಟ್ಸ್ಗಳನ್ನ ನೋಡೋಣ ಬನ್ನಿ ಸೊ ಜಲಾಲುದ್ದೀನ್ ಖಿಲ್ಜಿ ಹನ್ನೆರಡು ನೂರ ತೊಂಬತ್ತರಿಂದ ತೊಂಬತ್ತಾರು ಸೊ ಈತನೇ ಖಿಲ್ಜಿ ವಂಶದ ಸಂಸ್ಥಾಪಕ ನಿಜವಾದ ಹೆಸರು ಏನಪ್ಪ ಅಂತಂದರೆ ಮಲಿಕ್ ಫಿರೋಜ್ ಖಿಲ್ಜಿ ಅಂತ ಇವನ್ನ ಜಲಾಲುದ್ದೀನ್ ಖಿಲ್ಜಿ ಅಂತಲೂ ಕರೀತಾರೆ ಸೊ ಅವನ ಆಡಳಿತ ತೊಂಬತ್ತರಿಂದ ತೊಂಬತ್ತಾರು ಅಂದರೆ ಕೇವಲ ಆರೇ ವರ್ಷ ಅವನ್ನ ಆಡಳಿತ ಮಾಡ್ತಾನೆ ಮತ್ತು ಇವನು ಖಿಲ್ಜಿ ವಂಶದ ಸಂಸ್ಥಾಪಕ ಅಂತ ನೆನಪಿರಲಿ ನಿಮಗೆ ಸೊ ನಂತರ ಬರುವವನೇ ಸೊ ಇವನು ಏನಪ್ಪ ಅಂತಂದರೆ ಪರೋಪಕಾರಿ ಆಡಳಿತಗಾರ ಅಂತ ಅಂದ್ಬಿಟ್ಟು ಇವನ್ನ ಸ್ಮರಿಸ್ತಾರೆ ಮತ್ತು ಇವನ್ನ ಸೇಂಟ್ ಕಿಂಗ್ ಅಂತಾರೆ ಅಂತಂದರೆ ಸಂತ ದೊರೆ ಅಥವಾ ಸಂತ ರಾಜ ಇವನು ರಾಜ ಆಗಿರ್ತಾನೆ ಅಂತಂದರೆ ಎಂತಹ ಬೇಕಾದ್ರೂ ವೈಭೋಗವನ್ನು ಅನುಭವಿಸ್ಬೋದಾಗಿರುತ್ತೆ ಬಟ್ ಸಾಧು ಸಂತರು ಹೇಗೆ ಬಹಳ ಒಂದು ನಾರ್ಮಲ್ ಲೈಫ್ ಸ್ಟೈಲ್ ಅಥವಾ ಒಂದು ಸಾಧಾರಣವಾದ ಜೀವನ ಶೈಲಿಯನ್ನು ಏನು ನಡೆಸ್ತಾ ಇರ್ತಾರೋ ಅದೇ ರೀತಿ ಇವನು ಒಂದು ಸಾಧಾರಣ ಜೀವನ ಶೈಲಿಯನ್ನು ನಡೆಸ್ತಾ ಇರ್ತಾನೆ ಅದಕ್ಕೆ ಇವನಿಗೆ ಸಂತ ದೊರೆ ದೊರೆಯಾಗಿದ್ದರೂ ಸಂತನ ರೀತಿ ಇದ್ದರಿಂದ ಇವನನ್ನು ಸಂತ ದೊರೆ ಅಂತ ಕರೀತಾರೆ ಸೊ ಇವರ ನಂತರ ಅತ್ಯಂತ ಪ್ರಮುಖ ಕಿಲ್ಜಿ ರಾಜವಂಶದ ಅತ್ಯಂತ ಪ್ರಮುಖ ದೊರೆ ಯಾರಪ್ಪ ಅಂತಂದ್ರೆ ಅಲಾವುದ್ದೀನ್ ಖಿಲ್ಜಿ ಇವನು ಅತ್ಯಂತ ಪ್ರಮುಖ ಮತ್ತು ಅತ್ಯಂತ ನೀಚ ಕೂಡ ಆಗಿರ್ತಾನೆ ಸೊ ಈ ಪದ್ಮಾವತಿ ಅಂತ ಅಂದ್ಬಿಟ್ಟು ಫಿಲಮ್ ಬಂತು ಹಿಂದಿಲಿ ನಮ್ಮ ದೀಪಿಕಾ ಪಡುಕೋಣೆ ಅವರು ಆ್ಯಕ್ಟ್ ಮಾಡಿರೋದು ಅದರಲ್ಲಿ ಇವನ್ನ ಬಿಂಬಿಸಿದ್ದಾರೆ ಸೊ ಹಿಸ್ಟೋರಿಕಲ್ ಫ್ಯಾಕ್ಟ್ಸ್ನ ಟ್ವಿಸ್ಟ್ ಮಾಡಿರ್ಬೋದು ಸಿನಿಮಾದಲ್ಲಿ ಬಟ್ ಕೆಲವು ಸಂಗತಿಗಳು ಏನಿದೆ ಅದನ್ನು ಹೊಂದಿಕೆ ಆಗುತ್ತೆ ಸೊ ಏನಕ್ಕೆ ಅಂತಂದರೆ ಇವನು ಸಿಂಹಾಸನದ ಆಸೆಗೋಸ್ಕರ ತನ್ನ ತಂದೆಯನ್ನೇ ಕೊಂದ ಮಗ ಇವನು ತನ್ನ ತಂದೆ ಏನೋ ಸಂಸ್ಥಾಪಕ ಯಾರಿದ್ದಾನೆ ಅವನು ಜಲಾಲುದ್ದೀನ್ ಖಿಲ್ಜಿ ಅವನನ್ನೇ ಕೊಂದು ಇವನು ಸಿಂಹಾಸನ ರೂಢನಾಗ್ತಾನೆ ಸೊ ಆಡಳಿತಗಾರ ಇದ್ದೆ ಇವನು ಬರೀ ನೀಚ ಅಲ್ಲ ಇವನು ಮತಾಂಧ ಕೂಡ ಆಗಿರ್ತಾನೆ ಇವನು ಸರ್ವ ಧರ್ಮವನ್ನು ಸಹಿಷ್ಣುತನ ಅಲ್ಲ ಇವನು ಸೊ ಬೇರೆ ಧರ್ಮಗಳಿಗೆ ಇವನು ಏನು ಮಾಡ್ತಾ ಇರ್ತಾನೆ ಹಿಂಸೆನ ಇರ್ತಾನೆ ಅದು ಪ್ರಮುಖವಾಗಿ ಹಿಂದೂಗಳಿಗೆ ಇವನು ಹಿಂಸಿಸಿರ್ತಾನೆ ಸೊ ಹೇಗಪ್ಪ ಇದು ಮಾಡ್ತಾಯಿರ್ತಾನೆ ಅಂತಂದರೆ ತಾರತಮ್ಯ ನೀತಿಗಳನ್ನು ಅನುಸರಿಸ್ತಾನೆ ಮತ್ತು ಏನಪ್ಪ ಅಂತ ಅಂದರೆ ಜಿಜ್ಯಾ ಅಂತ ಒಂದು ತೆರಿಗೆ ವಿಧಿಸ್ತಾನೆ ಜಿಜ್ಯಾ ಅನ್ನೋ ತೆರಿಗೆ ಮತ್ತು ಮೇಯಿಸುವಿಕೆಗೆ ತೆರಿಗೆ ಮತ್ತು ಮನೆ ತೆರಿಗೆಯನ್ನು ಹಿಂದೂ ಸಮುದಾಯದ ಮೇಲೆ ಮಾತ್ರ ಹೇರ್ತಾನೆ ಸೊ ಜಿಜ್ಯಾ ತೆರಿಗೆ ಅಂತಾರೆ ಸೊ ಈ ಜಿಜ್ಯಾ ತೆರಿಗೆ ಅಂತಂದರೆ ಏನಪ್ಪ ಅಂತ ಅಂದರೆ ಈ ಜಿಜ್ಯಾ ತೆರಿಗೆ ಅಂದರೆ ಏನು ಅಲ್ಲ ಮುಸ್ಲಿಮೇತರ ಕೋಮುಗಳು ಅಥವಾ ಮುಸ್ಲಿಮೇತರ ಸಮುದಾಯ ಏನಿರುತ್ತೆ ಅವ್ರ ಮೇಲೆ ಒಂದು ತೆರಿಗೆಯನ್ನು ಹಾಕ್ತಾ ಇರ್ತಾರೆ ಸೊ ಅದೇ ಜಿಜ್ಯಾ ತೆರಿಗೆ ಅದನ್ನು ಯಾರಪ್ಪ ಇದು ಮಾಡಿದ್ದು ಅಂತಂದರೆ ಅಲಾವುದ್ದೀನ್ ಖಿಲ್ಜಿ ಸೊ ಆ್ಯಕ್ಚುಲಿ ಗಿಜ್ಜಾ ತೆರಿಗೆ ನಾವು ಪ್ರಪ್ರಥಮ ಬಾರಿಗೆ ಪರಿಚಯಿಸಿದ್ದು ಯಾರು ಭಾರತದಲ್ಲಿ ಅಂತ ಅಂದರೆ ಅವನು ಯಾರೂ ಅಲ್ಲ ಗುಲಾಮ ವಂಶದ ಸ್ಥಾಪಕ ಕುತುಬುದ್ದೀನ್ ಐಬಕ್ ಏನಿದ್ದಾನೆ ಅವನೇ ಈ ಜಿಜ್ಜಾ ತೆರಿಗೆಯನ್ನು ಪರಿಚಯಿಸ್ತಾನೆ ಬಟ್ ತುಂಬ ಹೇರಳವಾಗಿ ಯಾರು ಹೇರಕ್ಕೆ ಶುರು ಮಾಡ್ತಾರೆ ಯಾರು ಮುಸ್ಲಿಮೇತರ ಸಮುದಾಯದ ಮೇಲೆ ಅಂತಂದರೆ ಅವನೇ ಅಲಾಲುದ್ದೀನ್ ಖಿಲ್ಜಿ ಸೊ ಇತಿಹಾಸದಲ್ಲಿ ಉಲ್ಲೇಖಗಳಿವೆ ಈ ತೆರಿಗೆಯನ್ನು ಭರಿಸಲಾರದೆ ಎಷ್ಟೋ ಹಿಂದೂಗಳು ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಳ್ತಾರೆ ಮತ್ತು ಇದು ಉದ್ದೇಶ ಕೂಡ ಅದೇ ಆಗಿರುತ್ತೆ ಅದೇ ಕಾರಣಕ್ಕೆ ಜಿಜ್ಜಾ ತೆರಿಗೆಯನ್ನು ವಿಧಿಸ್ತಿರ್ತಾನೆ ಸೊ ನಾವು ಈಗ ನೋಡ್ಬೋದು ಗೋಮಾಳಗಳು ಅಂತ ಏನು ಬರ್ತವೆ ಸೊ ಆ ಗೋಮಾಳಗಳು ಏನಕ್ಕಪ್ಪ ಇದ್ದಾವೆ ಅಂತಂದರೆ ಗೋವನ್ನು ನಾವು ತುಂಬ ಪೂಜ್ಯ ಭಾವದಿಂದ ನೋಡ್ತೀವಿ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಅವುಗಳು ಸುರಕ್ಷಿತವಾಗಿರಲಿ ಅವುಗೆ ಹೊಟ್ಟೆ ತುಂಬ ನಮಗೆ ಹಾಲು ಉಳಿಸುವ ಗೋವುಗಳು ಚೆನ್ನಾಗಿ ಹೊಟ್ಟೆ ತುಂಬ ತುಂಬ ಮೇಲಿ ಅಂತ ಅಂದ್ಬಿಟ್ಟು ಆ ಗೋಮಾಳಗಳನ್ನ ರಾಜರುಗಳು ದಾನವಾಗಿಯೋ ಅಥವಾ ಅದನ್ನೇ ರಿಸರ್ವ್ ಆಗಿ ಇಡ್ತಾರೆ ಇಡ್ತಾ ಇದ್ರೂ ಈಗಲೂ ಕೂಡ ಹಲವು ಗೋಮಾಳಗಳನ್ನ ನೋಡ್ಬೋದು ನೀವು ಸೊ ಕೆಲವು ಕಡೆ ಇದು ಇನ್ನು ಮೈಸೂರು ಹಾಸನ ಸೊ ಆ ಭಾಗದಲ್ಲಿ ಇನ್ನೂ ಕಾಣಸಿಗುತ್ತದೆ ಸೊ ಈ ಕಡೆ ಏನು ಅಂತ ಅಂದ್ಬಿಟ್ಟು ನಿಮಗೆ ಪರಿಚಯವಿದ್ರೆ ಗೊತ್ತಿರುತ್ತೆ ಸೊ ಹಾಗೆ ಆ ಇದ್ರ ಮೇಲೂ ಕೂಡ ಇವನು ತೆರಿಗೆಯನ್ನು ವಿಧಿಸಲು ಶುರು ಮಾಡ್ತಾನೆ ಸೊ ಪ್ರಾಪರ್ಟಿ ಟ್ಯಾಕ್ಸ್ ಅಥವಾ ಹೌಸ್ ಟ್ಯಾಕ್ಸ್ ಅಂತ ಏನು ಹೇಳ್ತೀವಿ ಆ ಮನೆ ಮೇಲೂ ಕೂಡ ಹಿಂದೂಗಳಿಗೆ ಪ್ರಮುಖವಾಗಿ ಬರೀ ಕೇವಲ ಹಿಂದೂಗಳಿಗೆ ಇದನ್ನು ಟಾರ್ಗೆಟ್ ಮಾಡಿ ಈ ತೆರಿಗೆಗಳು ಸೊ ಯಾವುದ್ಯಾವುದು ಜಿಜ್ಯಾ ಜಿಜ್ಜಿಯಾ ಅಂದರೆ ಹೇಳಿದೆ ಮುಸ್ಲಿಮೇತರ ಸಮುದಾಯದ ಮೇಲೆ ಹೇರುವ ತೆರಿಗೆಯೇ ಜಿಜ್ಯಾ ತೆರಿಗೆ ಸೊ ನಂತರ ಮೇಯಿಸುವಿಕೆ ಮತ್ತು ಮನೆ ತೆರಿಗೆಯನ್ನು ಹಾಕ್ತಾನೆ ಸೊ ಇವನು ಹೇಗೆ ತಾರತಮ್ಯ ನೀತಿಯನ್ನು ಅನುಸರಿಸ ಅನುಸರಿಸುತ್ತಿದ್ದ ಅಂತ ಬರೀ ಈ ಇದರಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಸೊ ಏನಪ್ಪ ಅಂತಂದರೆ ನಿಂತ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಸೊ ನಿಂತ ಸೈನ್ಯ ಪದ್ಧತಿ ಅಂತಂದರೆ ಈಗೇನು ನಮ್ಮ ಭಾರತದ ಸೈನ್ಯ ಇದೆ ಅದು ತುಂಬ ಪ್ರೊಫೆಷನಲ್ ಆರ್ಮಿ ಅಂತ ಹೇಳ್ತೀವಿ ಅದು ಯಾವಾಗಲೂ ತುದಿಗಾಲಲ್ಲಿ ನಿಂತಿರುತ್ತೆ ಏನಂದ್ರೂ ಆಕ್ರಮಣ ಆದರೆ ಅದಕ್ಕೆ ಶಸ್ತ್ರಾಸ್ತ್ರಗಳು ವಿತ್ ಶಸ್ತ್ರಾಸ್ತ್ರ ಸಜ್ಜಾಗಿರುತ್ತೆ ಯಾವುದೇ ಆಕ್ರಮಣವನ್ನು ನಿಶಸ್ತ್ರಗೊಳಿಸಲು ಅಥವಾ ಅದನ್ನು ತಡೆಯಲು ಅದು ಶಕ್ತವಾಗಿರುತ್ತೆ ಸೊ ಆ ಪದ್ಧತಿಯನ್ನು ಒಂದು ಪ್ರೊಫೆಷನಲ್ ಆರ್ಮಿ ಅಂತ ಏನು ಹೇಳ್ತಾರೆ ಅದನ್ನು ಇವನು ಹುಟ್ಟು ಹಾಕ್ತಾನೆ ಏನಕ್ಕೆ ಇವನಿಗೆ ಸಾಮ್ರಾಜ್ಯದ ಮೇಲೆ ಆಸೆ ತುಂಬ ಇರುತ್ತೆ ಅದನ್ನು ವಿಸ್ತೀರ್ಣಗೊಳಿಸಬೇಕು ಅನ್ನುವ ದಿಟ್ಟಿನಲ್ಲಿ ಏನು ಮಾಡ್ತಾನೆ ಅಂತಂದರೆ ಇವನು ನಿಂತ ಸೈನ್ಯ ಪದ್ಧತಿಯನ್ನು ಜಾರಿಗೆಗೊಳಿಸ್ತಾನೆ ಸೊ ಏನಪ್ಪ ಇವನ ಕಾಂಟ್ರಿಬ್ಯೂಷನ್ ವಾಸ್ತುಶಿಲ್ಪದಲ್ಲಿ ಅಥವಾ ಏನಪ್ಪ ಇವನ ಕೊಡುಗೆ ಅಂತಂದರೆ ಅಲೈ ದರ್ವಾಜ ಸೊ ಅಲೈ ದರ್ವಾಜ ಅಂತ ಅಂದ್ಬಿಟ್ಟು ಕೇಳಿರ್ಬೋದು ನೀವು ಅಲೈ ದರ್ವಾಜದ ನಿರ್ಮಾತ ಯಾರಪ್ಪ ಅಂತಂದ್ರೆ ಅಲಾವುದ್ದೀನ್ ಖಿಲ್ಜಿ ಸಾವಿರ ಸ್ತಂಭಗಳ ಅರಮನೆ ಏನಿದೆ ಅದನ್ನು ಕೂಡ ಈತನೇ ನಿರ್ಮಿಸ್ತಾನೆ ಮತ್ತು ಸಿರಿಕೋಟೆ ಅಂತ ಏನಿದೆ ಅದನ್ನು ಕೂಡ ಇವನೇ ನಿರ್ಮಿಸ್ತಾನೆ ಸೊ ಇವನು ವಾಸ್ತುಶಿಲ್ಪದ ಅಥವಾ ಕಟ್ಟಡಗಳ ನಿರ್ಮಾಣಕ್ಕೆ ಏನು ಸರ್ ಇವನ ಕೊಡುಗೆ ಅಂತಂದರೆ ಅಲೈ ಜರ್ವಾಜದ ನಿರ್ಮಾತ ಸಾವಿರ ಸ್ತಂಭಗಳ ಏನಿದೆ ಅರಮನೆಯ ನಿರ್ಮಾತ ಮತ್ತು ಸಿರಿಕೋಟೆಯ ನಿರ್ಮಾತ ಅಲಾವುದ್ದೀನ್ ಖಿಲ್ಜಿ ಸೊ ಇವನರಲ್ಲಿ ಯಾವ್ಯಾವ ತೆರಿಗೆಗಳು ಮತ್ತು ಇವನು ಕಟ್ಟಿಸಿದ ಕೆಲವು ಪ್ರಮುಖ ಸ್ಥ ಇದು ವಾಸ್ತುಶಿಲ್ಪಕ್ಕೆ ಕೊಡುಗೆಯನ್ನ ನೆನಪಿಡಬೇಕಾಗಿ ಬರುತ್ತೆ ನೀವು ಸೊ ಅಲಾವುದ್ದೀನ್ ಖಿಲ್ಜಿ ನಂತರ ಯಾವುದಪ್ಪ ಪ್ರಮುಖ ರಾಜವಂಶ ದೆಹಲಿಯನ್ನು ಆಳುತ್ತೆ ಅಂತಂದ್ರೆ ಸೊ ಅದು ಮೂರನೇ ರಾಜವಂಶ ಐದು ರಾಜವಂಶದಲ್ಲಿ ಈಗ ಮೂರನೇದರಲ್ಲಿದ್ದೀನಿ ಅದೇ ತುಗಲಕ್ ಸಂತತಿ ಅಥವಾ ತುಗಲಕ್ ರಾಜವಂಶ ಸೊ ಈ ತುಘಲಕ್ ರಾಜವಂಶದ ಸಂಸ್ಥಾಪಕ ಯಾರು ಅಥವಾ ಪ್ರಥಮ ಪುರುಷ ಯಾರು ಅಂತಂದ್ರೆ ಗಿಯಾಜುದ್ದೀನ್ ತುಗಲಕ್ ಸೊ ಇವನು ಯಾವಾಗ ಇಂದ ಎಲ್ಲಿಯವರೆಗೆ ಆಡಳಿತ ಮಾಡ್ದ ಅಂತ ಅಂದರೆ ಹದಿಮೂರು ನೂರ ಇಪ್ಪತ್ತರಿಂದ ಹದಿಮೂರುನೂರ ಇಪ್ಪತ್ತ್ನಾಲ್ಕು ಕೇವಲ ನಾಲ್ಕು ವರ್ಷಗಳ ಕಾಲ ಇವನು ಆಡಳಿತ ಮಾಡ್ತಾನೆ ಸೊ ಖಿಲ್ಜಿ ರಾಜವಂಶದ ಕೊನೆ ಅರಸ ಯಾರಿರ್ತಾನೆ ಗಝ್ಜಿ ಮಲ್ಲಿಕ್ ಅವನನ್ನು ಈ ಖುಸ್ರು ಖಾನ್ ಎಂಬಾತ ಅವನನ್ನು ಸೋಲಿಸ್ತಾನೆ ಯಾರನ್ನ ಖಿಲ್ಜಿ ರಾಜವಂಶದ ಕೊನೆಯ ರಾಜ ಗಜ್ನಿ ಮಲ್ಲಿಕನ್ನು ಈ ಖುಸ್ರು ಖಾನ್ ಸೋಲಿಸ್ತಾನೆ ಸೊ ಇವನು ಸೋಲಿಸಿದ ನಂತರ ಅವನನ್ನು ಸದೆ ಬಡಿದ ನಂತರ ಇವನು ಘಿಯಾಜುದ್ದೀನ್ ಎಂಬ ಬಿರುದನ್ನು ಪಡೆಯುತ್ತಾನೆ ಸೊ ಅದಕ್ಕೆ ಇವನಿಗೆ ಘಿಯಾಜುದ್ದೀನ್ ತುಗಲಕ್ ಅಂತ ಕರೀತಾರೆ ಇವನ ಮೂಲ ಹೆಸರು ಖುಸ್ರು ಖಾನ್ ಇವನೇ ತುಗಲಕ್ ಸಂಸ್ಥಾ ತುಗಲಕ್ ವಂಶದ ಸಂಸ್ಥಾಪಕ ಅಥವಾ ಪ್ರಥಮ ದೊರೆ ಸೊ ಇವನ ಕೊಡುಗೆ ಏನಪ್ಪ ಅಂತಂದರೆ ತುಘಲಕಾಬಾದ್ ಅಂತ ಏನಿದೆ ಈಗ ಹೈದರಾಬಾದ್ ಸೊ ಆ ಥರ ಎಲ್ಲ ಏನಿದೆ ಅಹಮದಾಬಾದ್ ಸೊ ಅವ್ರು ಯಾರ್ಯಾರು ಆ ನಗರವನ್ನು ಕಟ್ಟಿಸಿರ್ತಾರೆ ಈಗ ಬೆಂಗಳೂರಿನ ನಿರ್ಮಾತ ಯಾರು ಕೆಂಪೇಗೌಡ ಅಂತ ಹೇಳ್ತೀವಿ ಸೊ ಹಾಗೆಯೇ ಈ ತುಗ್ಲಕಾಬಾದ್ನ ಯಾರಪ್ಪ ಕಟ್ಟಿಸಿದ್ದು ಅಂತಂದರೆ ನಮ್ಮ ಪ್ರಥಮ ದೊರೆ ಘಿಯಾಜುದ್ದೀನ್ ತುಘ್ಲಕ್ ಸೊ ನಂತರ ಬನ್ನಿ ನಾವು ಮುಂದಿನ ದೊರೆಯನ್ನು ನೋಡ್ಕೊಂಬರೋಣ ಸೊ ಮೊಹಮ್ಮದ್ ಬಿನ್ ತುಘಲಕ್ ಬಹಳ ಒಂದು ಇತಿಹಾಸದಲ್ಲಿ ಬಹಳ ಒಂದು ಇಂಟ್ರೆಸ್ಟಿಂಗ್ ಪರ್ಸ್ನಾಲ್ಟಿ ಇವನನ್ನು ಮೂರ್ಖ ದೊರೆ ಅಂತ ಕರಿತಿರ್ತಾರೆ ಈ ಏಪ್ರಿಲ್ ಒನ್ ಫುಲ್ಸ್ ಡೇ ಏನು ಮಾಡ್ತೀವಿ ಕೆಲವರು ಇವನ ಬರ್ತ್ಡೇ ಅಂತ ಕೂಡ ಅದನ್ನು ಹೇಳ್ತಾರೆ ಸೊ ಇವನು ಮೂರ್ಖ ದೊರೆ ಅಂತ ಕರೆದ್ರೂ ಕೂಡ ಇವನನ್ನು ವೈಝ್ ಫೂಲ್ ಅಂತ ಹೇಳ್ತಾರೆ ಇತಿಹಾಸದಲ್ಲಿ ವೈಝ್ ಫೂಲ್ ಅಂತ ಏನಪ್ಪ ಅಂತಂದರೆ ಸೊ ಏನಂತೀವಿ ಜಾಣ ಆದರೂ ಕೂಡ ಮೂರ್ಖ ಅಥವಾ ಮುಟ್ಟಾಳ ಸೊ ಜಾಣ ಮೂರ್ಖನಾಗಿರ್ತಾನೆ ಇವನು ರಾಜ ಸೊ ಇವನು ಮಾಡಿದ ಕೆಲಸಗಳು ಸೊ ಇವನು ತುಂಬ ಬುದ್ಧಿವಂತನಾಗಿರ್ತಾನೆ ಸೊ ಇವನು ಮಾಡಿದ ಇವನು ತಗೊಂಡ ಕೆಲವು ಸ್ಟೆಪ್ಸ್ಗಳು ಹಾಸ್ಯಾಸ್ಪದ ಕೂಡ ಆಗಿವೆ ಮತ್ತು ಇವನ ಸಂತತಿಯ ಇವನ ಏನಿದೆ ರಾಜವಂಶದ ಅವನತಿಗೂ ಕೂಡ ಇವನ ಈ ನಿರ್ಧಾರಗಳು ಕಾರಣವಾಗ್ಬಿಡುತ್ತೆ ಸೊ ಬನ್ನಿ ಇವನ ಕೊಡುಗೆ ಏನು ಇವನು ಅನುಸರಿಸಿದ ನೀತಿಗಳೇನು ಸೊ ಇವನು ಒನ್ ಆಫ್ ದ ಎಕ್ಸಾಮಿನೇಷನ್ಸ್ ಅಥವಾ ಪೇಪರ್ ಸೆಟ್ಟರ್ಸ್ ಏನಿರ್ತಾರೆ ನಿಮ್ಮ ಕ್ವಶನ್ ಪೇಪರ್ ಯಾರು ತೆಗಿತಾರೆ ಅವರ ಫೇವ್ರೇಟ್ ಕೂಡ ಹೌದು ಇವನ ಬಗ್ಗೆ ಕ್ವಶನ್ಗಳ್ನ ಕೂಡ ಕೇಳುವ ಸಂಭವತೆ ತುಂಬ ಜಾಸ್ತಿ ಇದೆ ಬನ್ನಿ ನೋಡೋಣ ಸೊ ದೋವಾಬ್ದಲ್ಲಿ ತೆರಿಗೆಯನ್ನು ಇವನು ವಿಧಿಸ್ತಾನೆ ರಾಜಧಾನಿ ಸ್ಥಳಾಂತರ ಮಾಡ್ತಾನೆ ಟೋಕನ್ ಕರೆನ್ಸಿಯನ್ನು ಪರಿಚಯಿಸ್ತಾನೆ ಜಪಾನ ನಗರದ ಸ್ಥಾಪನೆ ಇವನು ಮಾಡ್ತಾನೆ ಸೊ ಬನ್ನಿ ಇದನ್ನ ಒಂದೊಂದಾಗಿ ಇದು ಇವನು ಸೊ ಸರ್ ದೋವಾಬ ಏನು ತೆರಿಗೆ ದೋವಾಬ್ ಅಂದರೆ ಏನು ಸರ್ ಅಂತ ಅಂದ್ಬಿಟ್ಟು ಕರೆದ್ರೆ ಸೊ ಬಂದ್ರ ಏನು ಅಲ್ಲ ಏನು ನಮ್ಮ ಗಂಗಾ ಮತ್ತು ಯಮುನಾ ಆ ಗಂಗಾ ಮತ್ತು ಯಮುನಾದಿಂದ ಡೆಪೋಸಿಟ್ ಏನು ಮಾಡ್ತವೆ ಸೊ ಅದ್ರ ಮಧ್ಯೆ ಒಂದು ಬಹಳ ಫರ್ಟೈಲ್ ಲ್ಯಾಂಡ್ ಅಂತ ಹೇಳ್ತೀವಿ ಏನು ಫ ಫರ್ಟೈಲ್ ಲ್ಯಾಂಡ್ ಏನಿದೆ ಈ ಮೆಕ್ಕಲ ಮಣ್ಣು ಸಿಗುತ್ತೆ ಎಲ್ಲಿ ಕೃಷಿಗೆ ಬಹಳ ಸಹಕಾರಿಯಾಗಿದೆ ಸೊ ಆ ಮೆಕ್ಕಲು ಮಣ್ಣಿನ ಪ್ರದೇಶವನ್ನೇ ದೋವಾಬ್ ಎಲ್ಲಿ ಬರುತ್ತೆ ಗಂಗಾ ಮತ್ತು ಯಮುನಾ ನದ್ ನದಿಗಳ ಮಧ್ಯದಲ್ಲಿ ಬರುತ್ತೆ ಸೊ ಅವು ಏನು ಡೆಪಾಸಿಟ್ ಮಾಡ್ತವೆ ಅದೇ ಕೂಡ ಆ ಭೂಮಿಗೆ ತುಂಬ ಫರ್ಟಿಲಿಟಿಯನ್ನು ಕೊಡುತ್ತದೆ ಸೊ ಹಾಗೆ ಕೃಷಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಸೊ ಇಲ್ಲಿ ಕೃಷಿ ಬ ಬಹಳ ಪ್ರಮುಖ ಅಂತ ಅಂದರೆ ಅಲ್ಲಿ ಕೃಷಿಕರೇ ಹೆಚ್ಚಿರ್ತಾರೆ ಈಗಲೂ ನೋಡ್ಬೋದು ಏನು ಅಗ್ರಿಕಲ್ಚರಲ್ ಟ್ಯಾಕ್ಸ್ ಇಲ್ಲ ನಮ್ದು ಏನು ಬೆಳಿತೀವಿ ನಮ್ಮ ರೈತರು ಏನು ಬೆಳಿತಾರೆ ಸೊ ಅದಕ್ಕೆ ಅವರು ಯಾವುದೇ ರೀತಿಯ ತೆರಿಗೆಯನ್ನು ಕಟ್ಟಲ್ಲ ಏನಕ್ಕೆ ಅಪ್ಪ ಅಂದರೆ ಅವಳು ಆಲ್ರೆಡಿ ಬಹಳ ಸಾಲದ ಹೊರೆಯಲ್ಲಿದ್ದಾರೆ ಅವರು ಪಡುವ ಶ್ರಮಕ್ಕೆ ತಕ್ಕಂತೆ ಅವರಿಗೆ ಪ್ರತಿಫಲ ಸಿಗ್ತಾ ಇಲ್ಲ ಸೊ ಇಲ್ಲಿ ಪ್ರಮುಖವಾಗಿ ಈ ದೋವಾ ಬ್ರೀಜ್ನಲ್ಲಿ ಕೃಷಿಕರೇ ಹೆಚ್ಚಿದ್ದರಿಂದ ಇದ್ರ ಮೇಲೆ ತೆರಿಗೆ ವಿಧಿಸಿದ್ರಿಂದ ಏನಾಗುತ್ತೆ ಅಂತಂದರೆ ಆ ರೈತರಿಗೆ ಕಷ್ಟವನ್ನು ಕೇಳೋರಿರಲ್ಲ ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಕೃಷಿಯನ್ನು ಬಿಟ್ಟು ಅವರು ಕಾಡಿಗೆ ಹೊರತಾರೆ ಸೊ ಆಗೇನಾಗುತ್ತೆ ಅಂತಂದರೆ ಆಹಾರಕ್ಕೆ ಆಹಾಕಾರ ಎದ್ಬಿಡುತ್ತೆ ಆಮೇಲೆ ಏನು ಮಾಡ್ತಾನೆ ನಮ್ಮ ತುಗ್ಲಕ್ಕೆ ಬನ್ನಿ ಅಂತ ವಾಪಸ್ ಕರಿತಾನೆ ಅವರಿಗೆ ಈಗೇನು ನಾವು ರೇಷನ್ ಅಂಗಡಿಗಳು ಪಿ ಡಿ ಎಸ್ ಸಿಸ್ಟಮಲ್ಲಿ ಅಕ್ಕಿ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಗೋಧಿ ಅವನ್ನೆಲ್ಲ ಏನು ಕೊಡ್ತೀವಿ ಅದೇ ರೀತಿ ಹಲವು ಶಾಪ್ಗಳನ್ನ ತೆಗೆದು ನೀವು ಅವ್ರಿಗೆಲ್ಲ ಉಚಿತವಾಗಿ ಆಹಾರವನ್ನು ಕೊಡೋ ವ್ಯವಸ್ಥೆನೆಲ್ಲ ಮಾಡ್ತಾನೆ ಸೊ ಇದನ್ನೆಲ್ಲ ಮಾಡಬೇಕಂದ್ರೆ ಈ ತೆರಿಗೆ ವಿಧಿಸುವ ಅವಶ್ಯಕತೆ ಇರಲಿಲ್ವ ಅಲ್ವಾ ಸೊ ಅದಕ್ಕೆ ಏನಂತಾರೆ ಇವನು ಜಾಣ ತೆರಿಗೆಯನ್ನು ಯಾಕೆ ವಿಧಿಸದ ಏನು ಕುದಿಸ್ತಾ ಅಂತಂದರೆ ರಾಜ್ಯದ ಖಜಾನೆಯನ್ನು ಹೆಚ್ಚು ಮಾಡಲು ರಾಜ್ಯ ಖಜಾನೆ ಹೆಚ್ಚು ಮಾಡಿದ್ರೆ ಏನಾಗುತ್ತೆ ತನ್ನ ಸಾಮ್ರಾಜ್ಯ ಸೈನ್ಯಕ್ಕೆ ಜಾಸ್ತಿಯನ್ನು ಇನ್ವೆಸ್ಟ್ ಮಾಡ್ಬೋದು ಮತ್ತು ಸಾಮ್ರಾಜ್ಯವನ್ನು ಇನ್ನೂ ವಿಸ್ತಾರಗೊಳಿಸ್ಬೋದು ಅನ್ನೋ ಉದ್ದೇಶ ಅದು ಬುದ್ಧಿವಂತ ಉದ್ದೇಶ ಬಟ್ ಅದರ ರಿಸಲ್ಟ್ ಏನಾಯಿತು ಸೊ ರೈತರು ಅವರ ಭೂಮಿಯನ್ನು ಬಿಟ್ಟು ಓಡಿ ಹೋದರು ಮತ್ತು ಇವನೇ ಖಜಾನೆಯಿಂದ ಹೆಚ್ಚು ಖರ್ಚು ಮಾಡಿ ಅವರಿಗೆ ಅನ್ನ ನೀರು ಕೊಡುವ ಸಂದರ್ಭ ಬಂದುಬಿಡ್ತು ನೋಡಿ ಅದಕ್ಕೆ ಇವನಿಗೆ ಏನಂತಾರೆ ಜಾಣನಾದರೂ ಕೂಡ ಇವನು ಮೂರ್ಖ ಅಥವಾ ಮುಟ್ಟಾಳ ಅಂತಾರೆ ಸೊ ಇವನು ಮಾಡಿದ ಮತ್ತೊಂದು ಅಥವಾ ಮೂರ್ಖತನದ ಕೆಲಸ ಯಾವುದಪ್ಪ ಅಂತಂದರೆ ಸೊ ರಾಜಧಾನಿ ಸ್ಥಳಾಂತರ ಇದರ ಹೆಸರೇ ಸಾಮ್ರಾಜ್ಯದ ಹೆಸರೇ ಸೂಚಿಸುವಂತೆ ಇದು ದೆಹಲಿ ಸುಲ್ತಾನರು ಅಂದರೆ ದೆಹಲಿಯಲ್ಲಿ ಇವರು ಆಡಳಿತ ಮಾಡ್ತಿರ್ತಾರೆ ಅದೇ ಕೂಡ ಇವರ ರಾಜಧಾನಿಯಾಗಿರುತ್ತೆ ಬಟ್ ನಮ್ಮ ತುಗ್ಲಕ್ ಏನು ಮಾಡ್ತಾನೆ ಇವರ ತಂದೆಯಾದ ಯಾವುದನ್ನು ತುಗ್ಲಕ್ ಅವ್ರ ಕಾಲದಲ್ಲಿ ಇವನನ್ನು ಈ ಡೆಕ್ಕನ್ ಭೂಮಿ ಏನಿದೆ ಈ ಮಹಾರಾಷ್ಟ್ರ ಅಲ್ಲಿಗೆ ಇವನನ್ನು ನಿಯೋಜಿಸಿರ್ತಾರೆ ಅಲ್ಲಿ ನೀನು ಆಡಳಿತ ಮಾಡ್ತಾ ಇರಪ್ಪ ಅಂತಂದ್ಬಿಟ್ಟು ಆ ತಂದೆ ನಂತರ ಇವನು ಡೆಲ್ಲಿಗೆ ಹೋಗಿ ಸಿಂಹಾಸನ ವಹಿಸ್ಕೊತಾನೆ ನಂತರ ಇವನಿಗೆ ಇಡೀ ಭಾರತದ ಮೇಲೆ ತನ್ನ ಸಾರ್ವಭೌಮತೆಯನ್ನು ಸ್ಥಾಪಿಸಬೇಕು ಅದಕ್ಕಾಗಿ ನಾನು ಉತ್ತರದಲ್ಲಿ ಕೂತ್ರೆ ಆಗಲ್ಲ ಹೋಗಿ ಭರತಖಂಡದ ಮಧ್ಯದಲ್ಲಿ ಕೂತ್ಕೊಂಡು ನಾನು ಆಡಳಿತ ಮಾಡಬೇಕಾಗುತ್ತೆ ಅನ್ನೋ ಉದ್ದೇಶದಿಂದ ಏನು ಮಾಡ್ತಾನೆ ಇವನು ದೆಹಲಿಯಿಂದ ದೌಲತಾಬಾದ್ ಸೊ ದೌಲತಾಬಾದ್ ಏನಿದೆ ಸೊ ದೌಲತಾಬಾದ್ ಎಲ್ಲಿದೆ ಈಗ ಪ್ರೆಸೆಂಟ್ ಡೇ ಮಹಾರಾಷ್ಟ್ರದಲ್ಲಿದೆ ಸೊ ಡೆಹಲಿ ಡೆಲ್ಲಿ ಟು ದೌಲತಾಬಾದ್ ಇಲ್ಲಿಗೆ ಸ್ಥಳಾಂತರಗೊಳಿಸ್ತಾನೆ ಬಟ್ ನೀವು ನೋಡಿದ್ದೀರಾ ಆಗ ಈಗಲಂಗೆ ಬಸ್ಸು ಟ್ರೈನು ಮತ್ತು ವಿಮಾನದ ವ್ಯವಸ್ಥೆ ಇರಲಿಲ್ಲ ಸೊ ಆಗ ನಡೆದುಕೊಂಡೆ ಅಥವಾ ಕುದುರೆ ಮೇಲೆ ಇದೇ ರೀತಿ ಬರಬೇಕು ಸೊ ಆಗ ಏನೋ ಅಂತಂತಂದರೆ ಪ್ರಕೃತಿಯ ಹಾಸ್ಟ್ನೆಸ್ ಏನಿರುತ್ತೆ ಅದನ್ನು ಕೂಡ ಅವರು ಎದುರಿಸ್ಬೇಕಾಗಿರುತ್ತೆ ಸಖತ್ತು ಬಿಸಿಲಿರುತ್ತೆ ಮಳೆ ಇರುತ್ತೆ ಚಳಿ ಇರುತ್ತೆ ಸೊ ಅದನ್ನೆಲ್ಲ ಏನು ಮಾಡ್ತಾರೆ ಇವನು ಬರೀ ಇವನು ಆ ರಾಜಧಾನಿಯನ್ನು ಶಿಫ್ಟ್ ಮಾಡಿದರೆ ಓ ನಡೀತಾ ಇತ್ತು ಬಟ್ ಇವನು ಏನಂತ ಆದೇಶ ಹೊಡಿಸ್ತಾನೆ ಪ್ರತಿಯೊಬ್ಬ ರಾಜ ಪ್ರಮುಖರು ಏನಿದ್ದಾರೆ ರಾಜಸ್ಥಾನದಲ್ಲಿ ಆಶ್ರಯ ಪಡೆದವರು ಏನಿದ್ದಾರೆ ತನ್ನ ಮಡದಿ ಮಕ್ಕಳೇನಿದ್ದಾರೆ ತ ಸಂಪೂರ್ಣ ಪ್ರಜೆಗಳೇನಿದ್ದಾರೆ ಡೆಲ್ಲಿಯಲ್ಲಿ ವಾಸುತ್ತಿರೋರು ಸಂಪೂರ್ಣವಾಗಿ ಲಗೇಜ್ ಸಮೇತ ಏನು ಮಾಡಿ ನೀವು ದೌಲತಾಬಾದ್ಗೆ ಬಂದುಬಿಡಿ ಅಂತ ಅಂದ್ಬಿಟ್ಟು ಹೇಳ್ತಾನೆ ಸೊ ಅಲ್ಲಿ ಅವರು ಅಲ್ಲಿಂದ ಡೆಲ್ಲಿಯಿಂದ ದೌಲತಾಬಾದ್ ಮಹಾರಾಷ್ಟ್ರದವರೆಗೂ ನಡೆಯೋವ್ರಿಗೆ ಸಖತ್ತು ಸಾವು ನೋವುಗಳು ಸಂಭವಿಸುತ್ತೆ ಇವು ದೌಲತಾಬಾದ್ಗೆ ಹೆಂಗೋ ಬರ್ತಾರೆ ಕಷ್ಟಪಟ್ಟು ಒಂದು ಐವತ್ತು ಪರ್ಸೆಂಟ್ ಜನ ಬರ್ತಾರೆ ಅಂತ ತಿಳ್ಕೊಳ್ಳಿ ಅವರು ಬಂದ ಮೇಲೆ ತುಗುಲಕ್ಕೆ ಅಯ್ಯೋ ನಾನು ಯಾಕೆ ಈ ದೌಲತಾಬಾದ್ ಬಂದೆ ಡೆಲ್ಲಿನೇ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಮತ್ತೆ ಆದೇಶ ಹೊಡ್ತಾನೆ ನಡೀರಿ ವಾಪಸ್ಸು ಡೆಲ್ಲಿಗೆ ನಮಗೆ ದೌಲತಾಬಾದ್ ಬೇಡ ಅಂತ ಹೇಳ್ತಾನೆ ಸೊ ಮತ್ತೆ ಅವರು ಹೊರ ವಾಪಸ್ಸು ಹೊರಟಾಗ ಏನಾಗುತ್ತೆ ಮತ್ತೆ ಸಾವು ನೋವುಗಳು ಸಂಭವಿಸುತ್ತೆ ಸೊ ಇವನು ಏನು ಆಂಬಿಷನ್ ಇತ್ತು ಇಡೀ ಭಾರತದಲ್ಲಿ ತನ್ನ ಸಾರ್ವಭೌಮತೆಯನ್ನು ಸ್ಥಾಪಿಸಬೇಕೆಂಬುದು ಇವನ ಜಾಣತನ ಮತ್ತು ದಿಟ್ಟತನ ಆದರೆ ಇಲ್ಲಿ ಏನು ರಿಸಲ್ಟ್ ಏನಾಯ್ತು ಸಾವು ನೋವುಗಳು ಸಂಭವಿಸ್ತು ಅಲ್ಲಿಗೆ ತಲುಪಿದ ಮೇಲೂ ಮತ್ತೆ ವಾಪಸ್ ಹೋಗೋಕ್ಕೆ ಹೇಳೋ ಅವಶ್ಯಕತೆ ಇರಲಿಲ್ಲ ಆದ್ದರಿಂದ ಇವನು ಮೂರ್ಖ ಸೊ ಜಾಣನೂ ಕೂಡ ಮೂರ್ಖನೂ ಕೂಡ ಸೊ ಟೋಕನ್ ಕರೆನ್ಸಿಯನ್ನು ಪರಿಚಯಿಸಿದ್ದಾನೆ ನೀವು ಇವನ್ನ ಕಾಲಾವಧಿ ನೋಡಿದ್ರೆ ನೂರ ಇಪ್ಪತ್ತೈದು ನೂರ ಐವತ್ತೊಂದಿದೆ ಅಂದ್ರೆ ಫೋರ್ಟೀನ್ತ್ ಸೆಂಚುರಿ ಹದಿನಾಲ್ಕನೇ ಶತಮಾನ ಅಂತ ಹೇಳ್ತೀವಿ ಸೊ ಇದು ಇಪ್ಪತ್ತೊಂದನೇ ಶತಮಾನ ಅಂತೀವಿ ಆದರೂ ಕೂಡ ಈಗ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿದ್ದೀವಿ ನಾವು ಸೊ ಹಾಗೆಯೇ ನೂರು ವರ್ಷ ಹಿಂದೆಂದು ಹೇಳಬೇಕಾಗುತ್ತೆ ಸೊ ಹದಿಮೂರು ನೂರ ಇಪ್ಪತ್ತೈದು ಅಂತ ಅಂದರೆ ಹದಿನಾಲ್ಕನೇ ಶತಮಾನ ಸೊ ಹದಿನಾಲ್ಕನೇ ಶತಮಾನದಲ್ಲಿ ಏನಪ್ಪಾ ಆಗಿರುತ್ತೆ ಅಂತಂದರೆ ಸೊ ಸಂಪೂರ್ಣ ವಿಶ್ವದಲ್ಲಿ ಬೆಳ್ಳಿ ನಾಣ್ಯಗಳು ಹೆಚ್ಚು ಚಾಲ್ತಿಯಲ್ಲಿರ್ತವೆ ಸೊ ಬೆಳ್ಳಿಗೆ ಬರ ಬಂದುಬಿಡುತ್ತೆ ಆ ಹದಿನಾಲ್ಕನೇ ಶತಮಾನದಲ್ಲಿ ಬೆಳ್ಳಿ ತುಂಬ ಬಿಡುತ್ತೆ ಸೊ ಅದಕ್ಕೆ ಏನು ಮಾಡ್ತಾನೆ ಅದರಿಂದ ಹೊರಬರಲು ನಮ್ಮ ತುಗ್ ಒಂದು ಒಳ್ಳೆ ಜಾಣ ಒಂದು ನಡೆಯನ್ನು ಮಾಡ್ತಾನೆ ಏನು ಮಾಡ್ತಾನೆ ಅಪ್ಪ ಅಂದರೆ ಈ ತಾಮ್ರದ ನಾಣ್ಯಗಳು ಏನಿದ್ದಾವೆ ಅದಕ್ಕೆ ಈ ಬೆಳ್ಳಿಯ ನಾಣ್ಯಕ್ಕೆ ತತ್ಸಮಾನವಾದ ಏನೋ ಒಂದು ವ್ಯಾಲ್ಯೂನ ಕೊಟ್ಬಿಡ್ತಾನೆ ಒಂದು ಬೆಲೆನ ಕೊಟ್ಬಿಡ್ತಾನೆ ಸೊ ಅದು ತುಂಬ ಜಾಣ ನಡೆ ಬಟ್ ಏನಾಗುತ್ತೆ ಅಂತಂದರೆ ಇವರು ಬೇರೆ ಪ್ರಜೆಗಳೇನಿದ್ದಾರೆ ಸಾಮಾನ್ಯ ಪ್ರಜೆಗಳ ಹತ್ರನೂ ತಾಮ್ರ ಹೇರಳವಾಗಿರುತ್ತೆ ಸೊ ಬೆಳ್ಳಿ ಅಂತಂದರೆ ಅದು ಕಾಸ್ಟ್ಲಿ ಮೆಟೀರಿಯಲ್ ಅದಕ್ಕೆ ಸ್ವಲ್ಪ ಬೆಲೆ ಇದೆ ಸೊ ತಾಮ್ರ ಅಂತಂದರೆ ಹೇರಳವಾಗಿ ಸಿಗುತ್ತೆ ಜನಗಳತ್ರ ಸೊ ಅವರು ಅವರೇ ಅದನ್ನು ಪ್ರಿಂಟ್ ಮಾಡೋಕ್ಕೆ ಅಥವಾ ಮಿಂಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅದರಿಂದ ಏನು ಹೇಳ್ತೇವೆ ಹಣದುಬ್ಬರ ಅಥವಾ ಬೆಲೆ ಏರಿಕೆ ಅಂತ ಆ ರೀತಿ ಉದ್ಭವವಾಗಿ ಇಡೀ ಅರ್ಥ ವ್ಯವಸ್ಥೆ ಏನಿದೆ ಅದೇ ಕುಸಿತ ಕುಸಿಯೋ ರೀತಿ ಮಾಡಿಬಿಡುತ್ತೆ ಸೊ ನಂತರ ಏನು ಮಾಡ್ತಾನೆ ಅದನ್ನು ಅದನ್ನು ಕೂಡ ಕ್ಯಾನ್ಸಲ್ ಔಟ್ ಮಾಡಿ ಸುಮ್ಮನೆ ಆಗಲ್ಲ ಏನು ಮಾಡ್ತಾನೆ ನೀವು ಏನೇನು ತಾಮ್ರದ ನಾಣ್ಯ ಇದೆಯೋ ನೀವು ನಮಗೆ ನೀಡಿ ನಮ್ಮಿಂದ ಬೆಳ್ಳಿ ನಾಣ್ಯಗಳನ್ನು ವಾಪಸ್ಸು ಪಡೆಯಿರಿ ಅಂತ ಹೇಳಿಬಿಡ್ತಾನೆ ಸೊ ಅಂದರೆ ರಾಜ್ಯದ ಖಜಾನೆಗೆ ಏನು ಅಧಿಕೃತವಾಗಿದ್ದವು ಆ ನಾಣ್ಯಗಳ ಜೊತೆ ಅನಧಿಕೃತವಾಗಿದ್ದ ನಾಣ್ಯಗಳು ಕೂಡ ಸೇರಿ ರಾಜ್ಯದ ಬೊಕ್ಕಸಕ್ಕೆ ತುಂಬ ನಷ್ಟವಾಗ್ತದೆ ಸೊ ಇವನ ಜಾಣತನದ ನಡೆ ಯಾವುದು ಇಲ್ಲಿ ಮೂರ್ಖತನದ ಕೆಲಸ ಏನಾಯಿತು ಅಂತಂದ್ಬಿಟ್ಟು ನೀವೇ ಊಹಿಸ್ಕೊಳ್ಬೋದು ಸೊ ಯ ಇವನು ಜಹಾಪಹನ ನಗರದ ಸ್ಥಾಪಕ ಸೊ ಇದೇನು ನಗರ ಇದೆ ಜಹಾಪನಾ ನಗರ ಸೊ ಈ ನಗರವನ್ನು ಯಾರಪ್ಪ ನಮ್ಮ ತುಗುಲಕ್ ಯಾರು ಮೊಹಮ್ಮದ್ ಬಿನ್ ತುಗುಲಕ್ ಇವನು ಸ್ಥಾಪಿಸ್ತಾನೆ ಸೊ ಮೊರಾಕ್ಕನ್ ಪ್ರವಾಸಿ ಐಬನ್ ಬಟೂಟ ಯಾರಿದ್ದಾನೆ ಇವನ ಆಳ್ವಿಕೆಯಲ್ಲಿ ಭಾರತಕ್ಕೆ ಭೇಟಿ ನೀಡ್ತಾನೆ ಸೊ ಐಬನ್ ಬುಟ್ ಬಟೂಟಾ ಆಫ್ ಮೊರೊಕೊ ವಿಜಯನಗರ ಎಂಪೈರ್ ಕೂಡ ವಿಜಯನಗರ ಸಾಮ್ರಾಜ್ಯಕ್ಕೂ ಕೂಡ ಭೇಟಿ ನೀಡಿರ್ತಾನೆ ಇದನ್ನು ಸ್ಲೈಡ್ ಕೂಡ ಮಾಡಿದ್ದೀನಿ ಸೊ ನೆನಪಿಸ್ಕೊಂಡು ಅದು ಯಾವುದು ಅಂತ ನೀವು ಕಮೆಂಟ್ ಅಲ್ಲಿ ಹಾಕ್ಬೋದು ಸೊ ಯಾರ ಕಾಲದಲ್ಲಿ ಇವನು ಬಂದಿದ್ದ ಅಂತ ಅಂದ್ಬಿಟ್ಟು ಬನ್ನಿ ಮುಂದೆ ನೋಡೋಣ ಸೊ ಫಿರೋಜ್ ಶಾ ತುಗಲಕ್ ಇವನ ಆಡಳಿತಾವಧಿ ನೂರ ಐವತ್ತೊಂದರಿಂದ ನೂರ ಎಂಬತ್ತೆಂಟು ಸೊ ಇವೊಂದು ಏನಪ್ಪ ಇವನ ಕೊಡುಗೆ ಏನು ಇವನ ಪ್ರಾಮುಖ್ಯತೆ ಏನಪ್ಪ ಅಂತ ಇವನು ದಿವಾನ್ ಇ ಖೈರಾತ್ ಮತ್ತು ದಿವಾನ್ ಎಲ್ ಬುಡಂಗ್ ಅಂದ್ರೆ ನಮ್ದು ಏನು ಡಿಪಾರ್ಟ್ಮೆಂಟ್ಗಳಿದಾವೆ ಬೇರೆ ಬೇರೆ ಏನು ಸಚಿವಾಲಯಗಳಿವೆ ಅದೇ ರೀತಿ ಇವನು ಎರಡು ಸಚಿವಾಲಯಗಳು ಅಥವಾ ಡಿಪಾರ್ಟ್ಮೆಂಟ್ನ ತೆಗಿತಾನೆ ಅದರ ಹೆಸರೇ ದಿವಾನ್ ಇ ಖೈರಾತ್ ಮತ್ತು ದಿವಾನ್ ಎಲ್ ಬುಂಡಗನ್ ಅಂತ ಅಂದ್ಬಿಟ್ಟು ಸೊ ಏನಪ್ಪಾ ಈ ದಿವಾನ್ ಇ ಖೈರಾತ್ ಅಂತಂದರೆ ಸೊ ಈ ಬಡವರು ಮತ್ತು ನಿರ್ಗತಿಕರ ಇಲಾಖೆ ಇದು ಸೊ ಗುಂಡಗನ್ ಅಂತ ಅಂದರೆ ಇದು ಗುಲಾಮರ ಇಲಾಖೆ ಸೊ ಸ್ಲೇವ್ಸ್ ಗುಲಾಮರ ಏನಿದೆ ಅವರ ಉದ್ಧಾರಕ್ಕಾಗಿಯೇ ಒಂದು ಇಲಾಖೆನ ನ ಮೀಸಲಿಡ್ತಾನೆ ಅದ್ರ ಹೆಸರೇನಪ್ಪ ಅಂತಂದರೆ ದಿವಾನ್ ಎಲ್ ಬುಂಡಗನ್ ಅಂತ ಅಂದ್ಬಿಟ್ಟು ಸೊ ಬಡ ಬಡವರು ಮತ್ತು ನಿರ್ಗತಿಕರಿಗೆ ಸೊ ನಾವು ಸಮಾಜ ಮತ್ತು ಕಲ್ಯಾಣ ಇಲಾಖೆ ಅಂತ ಏನು ಹೇಳ್ತೀವಿ ಈಗ ಸೊ ಆಗ ಅದು ಬಡ ಮತ್ತು ನಿರ್ಗತಿಕರ ಇಲಾಖೆ ಅಂತ ಸ್ಥಾಪಿಸ್ತಾನೆ ಯಾರಪ್ಪ ಅಂದರೆ ಫಿರೋಜ್ ಶಾ ತುಘ್ಲಕ್ ಸೊ ದಿವಾನ್ ಇ ಖೈರಾತ್ ಅಂತ ಹೆಸರನ್ನು ನೆನಪಲ್ಲಿಡಬೇಕು ನೀವು ಸೊ ಇಕ್ತದಾರಿ ವ್ಯವಸ್ಥೆಯನ್ನು ಅನುವಂಶಿಕವಾಗಿ ಮಾಡಿದನು ಅಂತ ಸೊ ಇಕ್ತದಾರಿ ವ್ಯವಸ್ಥೆ ಯಾರು ಇಲ್ತುಮಿಶ್ ಗುಲಾಮ್ರ ರಾಜವಂಶ ಅದನ್ನು ಏನು ಹೇಳಿದೆ ಹೇಗೆ ವಿಂಗಡಣೆ ಮಾಡಿ ಅದು ವರ್ಗಾವಣೆಗೂ ಕೂಡ ಅವಕಾಶವಿದೆ ಅಂತ ಏನು ಹೇಳಿದ್ದೆ ಸೊ ಅದನ್ನು ಏನು ಹೇಳಿದೆ ಅಲ್ಲಿ ಅನುವಂಶೀಯ ಅಥವಾ ಹೆರಿಡಿಟಿ ಅಂತ ಹೇಳಿಲ್ಲ ಸೊ ತಂದೆಯಿಂದ ಮಗನಿಗೆ ಕೊಡುವುದೇ ಅನುವಂಶೀಯತೆ ಸೊ ನಿಮ್ಮ ತಂದೆ ಏನು ನಿಮಗೆ ಆಸ್ತಿ ಮಾಡಿರ್ತಾರೆ ಅದಕ್ಕೆ ನೆಕ್ಸ್ಟು ನೀವೇ ಹಕ್ಕುದಾರ ಅಥವಾ ನಿಮ್ಮ ತಾತ ಮಾಡಿದ ಆಸ್ತಿಗೆ ನೀವೇ ಹಕ್ಕುದಾರ ಅದಕ್ಕೆ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ತೀವಿ ಸೊ ಈ ಆ ಇದನ್ನು ಅನುವಂಶೀಯವಾಗಿ ಮಾಡ್ತಾನೆ ಹಿಂದೆ ಇಲ್ತುಮಿಷ್ ಕಾಲದಲ್ಲಿ ಅದು ಆ ರೀತಿ ಇರೋಲ್ಲ ಸೊ ನಾನು ಯಾರೋ ಇನ್ನೊಬ್ಬ ಯಾರೋ ಇರ್ಬೋದು ಅವನು ನಮಗೆ ಯಾವುದೇ ರೀತಿ ಸಂಬಂಧ ಇಲ್ಲದೆ ಇರ್ಬೋದು ಅವನು ಕೂಡ ವರ್ಗಾಯಿಸ್ಬೋದಾಗಿತ್ತು ಬಟ್ ಇಲ್ಲಿ ಏನು ಮಾಡ್ತಾ ಇದ್ದೇನೆ ಅಂತಂದರೆ ಅನುವಂಶೀಯಕವಾಗಿ ಅದನ್ನು ಇದ್ದಾನೆ ಇನ್ನು ಇಕ್ತದಾರಿ ವ್ಯವಸ್ಥೆನ ಸೊ ಇಕ್ತದಾರಿ ವ್ಯವಸ್ಥೆನ ಯಾರು ಸರ್ ನಮ್ಮ ಇಲ್ತುಮಿಶ್ದಲ್ಲಿ ಅವನನ್ನು ಪ್ರಪ್ರಥಮವಾಗಿ ತಂದಿದ್ದು ಅಂತ ಅಂದರೆ ಅಲ್ಲ ಅವನು ನಿರ್ದಿಷ್ಟವಾಗಿ ಅದನ್ನು ಅನುಷ್ಠಾನಗೊಳಿಸ್ತಾನೆ ಸೊ ಅವನಕಿಂತ ಮುಂಚೆನೆ ಒಬ್ಬ ಪ್ರಾರಂಭಿಸ್ತೀರಾನೆ ಯಾರಪ್ಪ ಅಂತಂದ್ರೆ ಈ ಗೌಸ್ನ ಮೊಹಮ್ಮದ್ ಈ ಗೌಸ್ನ ಮೊಹಮ್ಮದ್ ಅಥವಾ ಮೊಹಮ್ಮದ್ ಆಫ್ ಘೌಸ್ ಅಂತ ಏನು ಹೇಳ್ತೀವಿ ಇವನು ಈ ಇಕ್ತದಾರಿ ವ್ಯವಸ್ಥೆಯ ಪ್ರಾರಂಭಿಸ್ತಾನೆ ಬಟ್ ಅದನ್ನು ಅನುಷ್ಠಾನಗೊಳಿಸೋದು ಯಾವಾಗ ಅಥವಾ ಅದನ್ನು ಜಾರಿಗೆ ತಂದವನು ಯಾರು ನಿರ್ದಿಷ್ಟವಾಗಿ ಅದನ್ನು ಭಾಳ ಇನ್ಸ್ಟಿಟ್ಯೂಷನಲೈಸ್ಡ್ ಆಗಿ ತಂದವನು ಯಾರಪ್ಪ ಅಂತಂದರೆ ಅವನು ಇಲ್ತಮ ಸೊ ಅದನ್ನು ಅನುವಂಶೀಯವಾಗಿ ಮಾಡಿದವನು ಯಾರಪ್ಪ ಅಂತಂದರೆ ನಮ್ಮ ಫಿರೋಜ್ ಶಾ ತುಗಲಕ್ ಸೊ ಈ ನಾಜಿರುದ್ದೀನ್ ಮೊಹಮ್ಮದ್ ಶಾ ಎಂದು ಕರೆಯಲ್ಪಡುವ ನಾಜಿರುದ್ದೀನ್ ಮೊಹಮ್ಮದ್ ಶಾ ತುಘ್ಲಕ್ ಏನಂದರೆ ಈ ತುಘಲಕ್ ರಾಜವಂಶದ ಕೊನೆಯ ದೊರೆ ಕೆಲವು ಟೈಮು ಕೆಲವು ರಾಜವಂಶದ ಕೊನೆಯ ದೊರೆಗಳು ಯಾರು ಅನ್ನು ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ಸೊ ತುಗುಲಕ್ ಮನೆಯತನದ ಕೊನೆಯ ದೊರೆ ಯಾರಪ್ಪ ಅಂತಂದರೆ ನಾಜಿರುದ್ದೀನ್ ಮೊಹಮ್ಮದ್ ಶಾ ಇವನ ಇನ್ನೊಂದು ಹೆಸರು ಅಥವಾ ಇನ್ನೊಂದು ಏನಂತ ಸರ್ ಕರಿತಿದ್ರು ಅಂದರೆ ನಾಜಿರುದ್ದೀನ್ ಮೊಹಮ್ಮದ್ ಶಾ ತುಘಲಕ್ ಅಂತ ಕೂಡ ಇವರನ್ನು ಕರಿತಿದ್ರು ಸೊ ಈ ಹೆಸರನ್ನು ಕೂಡ ನೀವು ನೆನಪಿನಲ್ಲಿ ಇಡಬೇಕಾಗುತ್ತೆ ಸೊ ಬನ್ನಿ ಕೊನೆಯ ರಾಜವಂಶ ಸೈಯದ್ ಸೊ ಅಲ್ಲ ಕೊನೆಯಲ್ಲ ಲೋಧಿ ರಾಜವಂಶ ಕೊನೆಗೆ ಬರುತ್ತೆ ಸೊ ಇದು ಸೈಯದ್ ರಾಜವಂಶ ಸೈಯದ್ ರಾಜವಂಶನ ನೋಡೋಣ ಸೊ ಸೈಯದ್ ರಾಜವಂಶದ ಸಂಸ್ಥಾಪಕ ಯಾರಪ್ಪ ಅಂತಂದ್ರೆ ಖಿಜ್ರ ಖಾನ್ ಖಿಜ್ರ ಖಾನ್ ಎಂಬಾತ ಸೈಯದ್ ರಾಜವಂಶದ ಸಂಸ್ಥಾಪಕ ಸೊ ಮುಬಾರಕ್ಷಾ ಖಿಜ್ರಕ್ಕಾ ನಂತರದ ದೊರೆ ಸೊ ಇವನು ಏನಪ್ಪ ಮಾಡ್ತಾನೆ ಅಂತಂದರೆ ಯಮುನಾ ನದಿಯ ದಡದಲ್ಲಿ ಮುಬಾರಕಾಬಾದ್ ಎಂಬುವ ನಗರವನ್ನು ಸೊ ಆ ರಾಜರು ರಾಜರು ಕಟ್ಟಿಸಿದ ನಗರಗಳು ಯಾವುವು ಆಲ್ರೆಡಿ ಮೂರು ನಗರಗಳನ್ನ ಹೇಳಿದ್ದೀನಿ ಮತ್ತು ಅದನ್ನು ನಿರ್ಮಿ ನಿರ್ಮಾತ ಯಾರು ಅದರ ನಿರ್ಮಾತ ದೊರೆ ಯಾರು ಅಂತ ನೆನಪಿನಲ್ಲಿ ಇಡಬೇಕಾಗುತ್ತೆ ನೀವು ಸೊ ಯಮುನಾ ನದಿ ದಡದಲ್ಲಿ ಮುಬಾರಕಾಬಾದ್ ಎಂಬ ನಗರವನ್ನು ಇವನು ನಿರ್ಮಿಸುತ್ತಾನೆ ಯಾರಪ್ಪ ಅಂತಂದರೆ ಮುಬಾರಕ್ ಶಾ ಸೊ ಇದನ್ನು ನೆನಪಿನಲ್ಲಿ ಬಹಳ ಸುಲಭ ಅಥವಾ ನೀವು ಅಲ್ಲಿ ಆಪ್ಷನ್ನ ನೋಡಿ ಯಾವುದು ಇದಕ್ಕೆ ಉತ್ತರ ಇರ್ಬೋದು ಅಂತ ಗೆಸ್ ಮಾಡ್ಬೋದು ಹೇಗೆ ಹೇಳಿ ಸೊ ಇಲ್ಲಿ ಮುಬಾರಕಾಬಾದ್ ಅಂತಿದೆ ಯೂಶ್ವಲಿ ಏನು ಮಾಡ್ತಾರೆ ಅಂತಂದರೆ ಅದನ್ನು ಯಾರು ನಿರ್ಮಿಸ್ತಿರ್ತಾನೋ ಅಥವಾ ಅದನ್ನ ಆ ನಗರವನ್ನು ಯಾರು ಕಟ್ಟಿಸಿರ್ತಾನೋ ಅವನು ತಂದೆ ಮೊದಲ ಹೆಸರನ್ನು ಇಟ್ಬಿಟ್ಟು ಅದರ ನಂತರ ನಗರ ಅಂತ ಸೇರಿಸಿರ್ತಾನೆ ಸೊ ನೋಡಿ ಇಲ್ಲಿ ಮುಬಾರಕ ಶಾ ಇವನ ಹೆಸರು ಇವನು ಕಟ್ಟಿಸಿದ ನಗರದ ಹೆಸರು ಮುಬಾರಕಾಬಾದ್ ಸೊ ಇದನ್ನು ಬೈಹರ್ಟ್ ಮಾಡುವ ಏನು ವಿಷಯ ಇರಲ್ಲ ಇಲ್ಲಿ ಸುಮ್ಮನೆ ನೆನಪಿನಲ್ಲಿ ಇಡಕ್ಕೆ ಈ ಕಾಮನ್ ಸೆನ್ಸ್ನ ಯೂಸ್ ಮಾಡಿದ್ರೆ ಆಗೋಗುತ್ತೆ ಬನ್ನಿ ಸೊ ಈ ಮೊಹಮ್ಮದ್ ಶಾಷಾದ ಆಡಳಿತಾವಧಿ ಮೂವತ್ತ ನಾಲ್ಕರಿಂದ ಹದಿನಾಲ್ಕುನೂರ ನಲವತ್ತೈದು ಸೊ ಅಲಾವುದ್ದೀನ್ ಶಾ ಅಲಾವುದ್ದೀನ್ ಶಾ ಐವತ್ತೇಳರವರೆಗೂ ಇದು ಮಾಡ್ತಾನೆ ಸೊ ಏನು ಮಾಡ್ತಾನಪ್ಪ ಅಂತಂದರೆ ಅಲಾವುದ್ದೀನ್ ದಿನ್ಷಾ ಹದಿನಾಲ್ಕುನೂರ ಐವತ್ತೇಳರಲ್ಲಿ ಲಾಹೋರ್ನ ಗವರ್ನರ್ ಲೋಧಿ ಏನಿರ್ತಾನೆ ಅವನು ಇವನನ್ನು ಸಿಂಹಾಸನದಿಂದ ಕೆಳಗೆ ಇಳಿಸ್ತಾನೆ ಅಥವಾ ಇವನನ್ನು ಸೋಲಿಸ್ತಾನೆ ಏನೋ ಬಹಲುಲ್ ಲೋಧಿ ಎಲ್ಲಿ ಇವನು ಲಾಹೋರ್ ಇವತ್ತಿನ ಪಾಕಿಸ್ತಾನ ಏನಿದೆ ಅದರ ಗೌರ್ನರ್ ಆಗಿರ್ತಾನೆ ಸೊ ಅವನೇನು ಮಾಡ್ತಾನೆ ಇವನು ಅಲಾವುದ್ದೀನ್ ಶಾ ಎಂಬಾತನನ್ನು ಸೋಲಿಸಿ ಈ ವಂಶದ ಸಯ್ಯದ್ ವಂಶದ ಅಂತ್ಯವನ್ನು ಹಾಡ್ತಾನೆ ಸೊ ಇಲ್ಲಿ ಬಹುಲುಲ್ ಲೋಧಿ ಅಂದ ತಕ್ಷಣ ನಿಮಗೆ ನೆನಪಾಗಬೇಕಾಗಿರೋದು ಐದನೇ ರಾಜವಂಶ ದೆಹಲಿಯನ್ನು ಆಡಿದ ಐದನೇ ರಾಜವಂಶ ಅದು ಯಾವುದಪ್ಪ ಅಂತಂದರೆ ಲೋಧಿ ರಾಜವಂಶ ಅಥವಾ ಲೋಧಿ ಸಾಮ್ರಾಜ್ಯ ಅದರ ಸಂಸ್ಥಾಪಕ ಯಾರಪ್ಪ ಅಂತಂದರೆ ಅವನೇ ಬಹಲುಲ್ ಲೋಧಿ ಸೊ ಲೋಧಿ ಸಂತತಿ ಬಹುಲು ಲೋಧಿಯಲ್ಲಿ ನೋಡಿದಿರಾ ಹದಿನಾಲ್ಕುನೂರ ಐವತ್ತೊಂದರಿಂದ ಎಂಬತ್ತೊಂಬತ್ತು ಇವನ ಆಡಳಿತಾವಧಿ ಸೊ ಇದರ ಲೋಧಿ ಸಂತತಿಯ ಅತ್ಯಂತ ಪ್ರಮುಖ ದೊರೆ ಮತ್ತು ಕೊನೆಯ ದೊರೆ ಕೂಡ ಅಂತಲೂ ಹೇಳ್ಬೋದು ಯಾರಪ್ಪ ಅಂತಂದರೆ ಇಬ್ರಾಹಿಂ ಲೋಧಿ ಸೊ ಈ ಇಬ್ರಾಹಿಂ ಲೋಧಿ ಏನು ಮಾಡ್ತಾನೆ ನೂರ ಇಪ್ಪತ್ತಾರರಲ್ಲಿ ಪಾಣಿಪತ್ ಸೊ ಮೊದಲನೇ ಪಾಣಿಪತ್ ಯುದ್ಧ ಯಾವಾಗಪ್ಪ ನಡೆಯೋದು ಅಂತಂದರೆ ನೂರ ಇಪ್ಪತ್ತಾರಲ್ಲಿ ನಡೆಯುತ್ತೆ ಯಾರ್ಯಾರ ಮಧ್ಯನಪ್ಪ ನಡೆಯೋದು ಅಂತಂದರೆ ಏನು ಮುಘಲ್ ಸಾಮ್ರಾಜ್ಯ ಸಂಸ್ಥಾಪಕ ಬಾಬರ್ ಏನಿದಾನೆ ಆತನ ಮತ್ತು ಈ ಇಬ್ರಾಹಿಂ ಲೋಧಿಯ ನಡುವೆ ನಡೆಯುತ್ತೆ ಸೊ ಅಲ್ಲಿಗೆ ಇಬ್ರಾಹಿಂ ಲೋಧಿ ರಣ ಮರಣವನ್ನು ಹೊಂತಾನೆ ಅಥವಾ ವೀರ ಮರಣವನ್ನು ಹೊಂತಾನೆ ಸೊ ಬಾಬರ್ ತುಂಬ ಕಡಿಮೆ ಸೈನ್ಯವನ್ನು ತಂದಿರ್ತಾನೆ ಆದರೂ ಕೂಡ ನಮ್ಮ ಇಬ್ರಾಹಿಂ ಲೋಧಿ ಆತನ ಮುಂದೆ ಗೆಲ್ಲಲು ಸಾಧ್ಯವಾಗಲ್ಲ ತಾನೇ ಮುಂಚೂಣಿಯಲ್ಲಿ ನಿಂತು ತನ್ನ ಸೈನ್ಯವನ್ನು ಹುರಿದುಂಬಿಸಿ ಯುದ್ಧವನ್ನು ಮಾಡ್ತಾನೆ ಆದರೆ ವಿಪರ್ಯಾಸ ಏನಪ್ಪ ಅಂತಂದರೆ ಇವನು ಬಲಿಯಾಗಿ ಹೋಗ್ತಾನೆ ಈ ಯುದ್ಧದಲ್ಲಿ ಸೊ ಆಗ ಮೊಘಲ್ ಸಾಮ್ರಾಜ್ಯ ಏನೋ ಎಕ್ಸಿಸ್ಟೆನ್ಸ್ಗೆ ಬರುತ್ತೆ ಅಥವಾ ಸ್ಥಾಪಿಸಲ್ಪಡುತ್ತದೆ ಸೊ ಇದು ದೆಹಲಿ ಸುಲ್ತಾನರ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಪರೀಕ್ಷೆ ದೃಷ್ಟಿಯಿಂದ ಮಾಡಿದ ಸೆಷನ್ ಆಗಿದೆ So thank you one and all.